ರೀ ನೋ ಸ್ಮೋಕಿಂಗ್ ಅಂತ ಬೋರ್ಡ್ ಹಾಕಿರೋದು ಕಾಣಿಸಲ್ವಾ ಪಬ್ಲಿಕ್ ಪ್ಲೇಸ್ ಸಿಗರೆಟ್ ಸೇದಬಾರದು ಹೌದಾ ಅದರ ಕೆಳಗಡೆ ಯೂಸ್ ಕಾಣೋಮ ಅಂತ ಬೋರ್ಡ್ ಹಾಕಿದೆ ಹಂಗಂತ ಇಲ್ಲೇ ಯೂಸ್ ಮಾಡಬಹುದಾ ಏಯ್ ಬಾಯ್ ಕಿನು ನಾಳೆ ಸಿಗೋಣ ಬೆಂಕಿ ನೀರು ಗಾಳಿ ಆ ಮೂರರ ಜೊತೆಗೂ ಆಟಾಡಬೇಡ ಒಂದ್ ಪಕ್ಷ ಆ ಮೂರರ ಜೊತೆ ಆಟಾಡಿದ್ರು ನನ್ನ ಹತ್ರ ಆಟಾಡಬೇಡ ಆಮೇಲೆ ಆ ಮೂರು ಇರಲ್ಲ ಹುಷಾರ್ ಏಯ್ ಇರ್ಲಿ ನೋಡ್ಕೋತೀನಿ ನಿನ್ನ ನಾನು ತೋರ್ಸಿದ್ರೆ ತಾನೆ ನೀನ್ ನೋಡ್ಕೊಳ್ಳೋದು ಹೋಗಲ್ಲೇ ಏನ್ ಮೇಡಮ್ ಯಾವಾಗ್ಲೂ ನನ್ನನ್ನೇ ಲೇಟ್ ಆಗಿ ಬರ್ತೀಯ ಅಂತ ಬೈತಿದ್ರಿ ಇವತ್ತು ಅಮ್ಮೋರೇ ಲೇಟ್ ಆಗಿ ಬರ್ತಿದ್ದಾರೆ ಅಯ್ಯೋ ನಾನೇನೋ ಸರಿಯಾದ ಟೈಮ್ಗೆ ಹೊರಟೆ ಆದ್ರೆ ರೆಡಿಯಾಗಿ ಇನ್ನೇನ್ ಗಾಡಿ ಹತ್ತಬೇಕು ಟೈರ್ ಪಂಕ್ಚರ್ ಆಟೋ ಇಟ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು ಅದೇನಾದ್ರೂ ಆಗ್ಲಿ ಗಾಡಿನಾದ್ರೂ ಪಂಕ್ಚರ್ ಆಗ್ಲಿ ನಿನ್ ಬಾಡಿನಾದ್ರೂ ಪಂಕ್ಚರ್ ಆಗ್ಲಿ ಸರಿಯಾದ ಟೈಮ್ಗೆ ಆಫೀಸಿಗೆ ಬಂದ್ಬಿಡ್ಬೇಕು ಗೊತ್ತಾಯ್ತಾ ತರ್ಲೆ ನಡಿಯೆ ಏನೇ ಬಾಸ್ ಇತ್ತೀಚೆಗೆ ನಿನ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ ಕಣೆ ಹಾ ಯಾವಾಗ ನೋಡಿದ್ರು ಹಲ್ಕಿ ರೀತಿರ್ತಾನೆ ಜೊಲ್ ನನ್ ಮಗ ಹಾಗೆ ಅವನನ್ ಕೆಳಗ್ ಮಲಗಸ ಅವನ್ ಹಲ್ಲಲ್ಲಿ ಕಾಯಿ ತುರಿದ್ ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ ಎರಡ್ ಪ್ಲೇಟ್ ಪಾನಿಪುರಿ ಕೊಡಿ ಸರಿ ಮೇಡಮ್ ನನ್ಗೆ ಸುಕ್ಕ ಓಕೆ ಓಕೆ ಮೇಡಮ್ ಹಾಂ ಸರಿ ಬಿಡು ಬರ್ತೇನೆ ಹಲೋ ಎಕ್ಸ್ಕ್ಯೂಸ್ ಮೀ ಎಸ್ ಏನ್ ಪಾನಿಪುರಿ ಕೆಳಗ್ ಬೀಳ್ಸ್ಬಿಟ್ಟು ಹಂಗೆ ಹೋಗ್ತಿದ್ದೀರಲ್ಲ ಅಯ್ಯೋ ಸಾರಿ ಕೇಳಿದ್ನಲ್ಲ ಸಾರಿ ಕೇಳಿದ್ರೆ ಕೆಳಗಡೆ ಬಿದ್ರ ಪೂರಿ ವಾಪಸ್ ಬರುತ್ತಾ ಮುಚ್ಕೊಂಡ್ ಬಂದ್ ಪಾನಿಪುರಿ ದುಡ್ಡು ಕೊಟ್ಟು ಹೋಗ್ರಿ ಕೊಡಲ್ಲ ಅಂದ್ರೆ ಕೊಡಲ್ಲ ಅಂದ್ರೆ ಈ ಪ್ರಾಣಿಗಳಿಗೆ ಹಿಡ ಅಂತ ಮಾಡ್ತಾರ ಗೊತ್ತಾ ರೀ ಫಸ್ಟ್ ತಗೊಂಡಿದ್ ಎರಡ್ ಪ್ಲೇಟು ಇವಾಗ ತಗೊಳೋದ್ ಒಂದ್ ಪ್ಲೇಟು ಒಟ್ಟು ಮೂರ್ ಪ್ಲೇಟಿನ ದುಡ್ಡು ತಗೊಳ್ಳಿ ಬೀಳ್ಸಿದ್ ಒಂದ್ ಪ್ಲೇಟು ದಂಡ ಮಾತ್ರ ಮೂರ್ ಪ್ಲೇಟು ಗಂಡಸ್ರ ಮೇಲೆ ದೌರ್ಜನ್ಯ ನಿನ್ ಕೈ ರುಚಿ ಮಜಾನೆ ಬೇರೆ ಕಣೆ ಸಿಂಪ್ಲಿ ಸೂಪರ್ ಅಕಸ್ಮಾತ್ ತಾಜ್ ಅವ್ರಿಗೋ ಅಡಿಗಾಸ್ ಹೋಟೆಲ್ ಅವ್ರಿಗೋ ಗೊತ್ತಾಗ್ಬಿಟ್ರೆ ನಿನ್ ಎತ್ತಾಕೊಂಡು ಹೋಗ್ಬಿಡ್ತಾರೆ ಮತ್ ಇನ್ನು ಯಾಕ್ ನೀನ್ ಕಿತ್ತೋಗಿರೋ ಪಿಜಿನಲ್ಲೇ ಬಿದ್ದಿದ್ಯಾ ಬಂದಿಲ್ ಸೆಟ್ಲ್ ಆಗ್ಬಾರ್ದಾ ಹಾ ನಾನೇನೋ ಬಂದ್ ಸೆಟ್ಲ್ ಆಗ್ತೀನಿ ಆದ್ರೆ ಈ ಸಮಾಜ ನಮ್ಮನ್ ಸುಮ್ನೆ ಬಿಡುತ್ತಾ ಸಲಿಂಗ ಕಾಮಿಗಳು ಅಂತ ಬಂಡ ಹೊಡೆಯೋಕ್ ಶುರು ಆಗ್ತಾರೆ ಆಮೇಲೆ ನಿನ್ ಬಿಟ್ಟೋಗಿರೋ ಆ ನಿನ್ ಗಂಡ ನನ್ ಮೇಲ್ ಕೇಸ್ ಹಾಕ್ಬಿಟ್ರೆ ರಾಜಿ ನಿನ್ಗೆ ಎಷ್ಟು ಸಾರಿ ಹೇಳಿದೀನಿ ಅವ್ನ ವಿಷಯ ಎತ್ಬೇಡ ಅಂತ ಎತ್ತೆ ಇಳಿಸಿ ಬಿಟ್ಟೋಗಿರೋ ಅವನು ಮುಂದೆ ಒಂದಿನ ಹಳೆ ಹೆಂಡತಿ ಪಾದನೆ ಗತಿ ಅಂತ ಬರ್ದೇ ಇರ್ತಾನ ಯಾಕೆ ಅಂದ್ರೆ ಅದು ರುಚಿ ಕಂಡಿರೋ ಬೆಕ್ಕು ಅದಕ್ಕೆ ಯಾವ ಯಾವ ಬಚ್ಚಲು ನೆಕ್ಕಕ್ ಹೋಗಿದ್ಯೋ ಮತ್ತೆ ಅವನೇನಾದ್ರೂ ನನ್ ಎದುರುಗ್ ಬಂದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಹ್ಮ್ ಆಯ್ತು ಸಮಾಧಾನ ಮಾಡ್ಕೊಳ್ಳಿ ಪುಲಂದೇವಿ ಅವ್ರೆ ಈಗ ತಟ್ಟೆಲಿ ಇರೋದನ್ನ ಶೂಟ್ ಮಾಡಿ ಸಾರಿ ಸಾರಿ ರೀ ಇದು ಪಾನಿಪುರಿ ಎಪಿಸೋಡ್ ಇರ್ಲಿ ಈಗಿದೆ ಮಜಾ ಏನ್ರಿ ಸಾರಿ ಸಾರಿ ಹೇಳ್ಬಿಟ್ರೆ ಮೋರಿಲ್ ಬಿದ್ರೆ ನನ್ನ ನೋಟ್ ಸರಿ ಹೋಗ್ಬಿಡುತ್ತಾ ನೋಡ್ರಿ ಇಲ್ಲಿ ನೋಡ್ರಿ ಒಂದು ವಾರದಿಂದ ಹಗ್ಲು ರಾತ್ರಿ ಕಷ್ಟಪಟ್ಟು ಬರ್ದಿದ್ದೆ ಒಂದ್ ನಿಮಿಷದಲ್ಲಿ ಹಾಳು ಮಾಡ್ಬಿಟ್ರಲ್ರಿ ಸಾರಿ ಕೇಳದ್ನಲ್ರಿ ದಾರಿ ಬಿಡಿ ನನ್ಗೆ ಆಫೀಸಿಗೆ ಲೇಟ್ ಆಗ್ತಿದೆ ನಾನು ಹೋಗ್ಬೇಕು ನೀವೇನ್ರಿ ಹುಡ್ಗಿರ್ ಮಾನ್ ಸ್ವಾರ್ಥಿಗಳು ಯಾರಿಗೇನಾದ್ರೂ ಪರವಾಗಿಲ್ಲ ನೀವು ಮಾತ್ರ ಚೆನ್ನಾಗಿರ್ಬೇಕಷ್ಟೇ ನೀವು ಆಫೀಸ್ಗೆ ಹೋಗ್ಬಿಡಿ ನಮ್ ಕಾಲೇಜು ಹಾಳಾಗಿ ಹೋಗ್ಲಿ ಅಲ್ವಾ ಅಪ್ಪ ರಾಜ್ಕುಮಾರ ಆಗಿದ್ದಾಯ್ತು ಈಗ ದಾರಿ ಬಿಡು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ ನೀನ್ ಹೀಗೆ ಮಾಡ್ತಿದ್ರೆ ನಾಲ್ಕ್ ಜನನ್ ಸೇರ್ಸ್ಬೇಕಾಗುತ್ತಷ್ಟೇ ಏನ್ರಿ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ನಾವ್ ಇದಕ್ಕೆಲ್ಲ ಎದ್ರಲ್ಲ ನೀವ್ ಹುಡ್ಗಿರು ಈ ಹುಡ್ಗುರ್ನ ಎದುರಿಸಿ ಎದುರಿಸಿನೇ ಅಲ್ವಾ ನಮ್ಮಂತ ಹುಡ್ಗುರು ರೋಡಲ್ಲಿ ತಲೆ ಎತ್ಕೊಂಡು ತಿರ್ಗೋಕೆ ಎದುರುತ್ತಿರೋದು
ಗೌರ್ಮೆಂಟ್ ಬಸ್ ಅಲ್ಲಿ ಲೇಡಿ ಸೀಟ್ ಖಾಲಿ ಇದೆ ಅಂತ ಕೂತಿದ್ರೆ ಬಂದು ಇದು ಲೇಡಿ ಸೀಟ್ ಹೇಳು ಮೇಲೆ ಅಂತೀರಾ? ಹುಡ್ಗಿರ್ ಜೆಂಟ್ ಸೀಟ್ ಅಲ್ಲಿ ಕೂತಿದ್ರೆ ಯಾರಾದ್ರೂ ಹೇಳ್ಸಿದಾರೇನ್ರಿ? ರಸ್ತೆಲ್ಲೋ ಬಸ್ ಅಲ್ಲೋ ಮಿಸ್ ಆಗ ಕೈಯೋ ಕಾಲೋ ಟಚ್ ಆದ್ರೆ ಸ್ಟುಪಿಡ್ ಅಂತೀರಾ? ಹುಡ್ಗೂರ್ ಯಾವ ತರ ಹುಡ್ಗಿರ್ಗಂಗ್ ಬೈದದ ಉದಾಹರಣೆ ಇದೆಯಾ? ಗಂಡ ಕೋಪದಲ್ಲಿ ನಾಲ್ಕು ಮಾತು ಬೇಯಂಗಿಲ್ಲ, ಹೆಂಡತಿ ಮೇಲೆ ಗಂಡನ ದೌರ್ಜನ್ಯ ಅಂತ ಮಹಿಳಾ ಸಮಾಜಕ್ಕೆ ದೂರು ಕೊಡ್ತೀರಾ? ಹೆಂಡತಿರ್ ತಲೆ ಮೇಲೆ ಲಟ್ಟಣಿಗೆಲ್ ಕೊಟ್ಟಿದ್ರು ಗಂಡಸ್ರೆಲ್ಲರೂ ಕಂಪ್ಲೇಂಟ್ ಮಾಡಿದ ಉದಾಹರಣೆ ಇದೆಯಾ? ಹೆಂಗಸ್ರಿಗೊಂದ್ ನ್ಯಾಯ, ಗಂಡಸ್ರಿಗೊಂದ್ ನ್ಯಾಯನಾ? ನನ್ಗದೆಲ್ಲ ಗೊತ್ತಿಲ್ಲ, ನನಗ್ ನನ್ ನೋಟ್ಸ್ ಬೇಕು. ನೀವ್ ಅದನ್ನ ಹಾಳು ಮಾಡಿದೀರಾ, ಈಗ ನೀವೇ ಬರ್ಕೊಡ್ಬೇಕು. ಇಲ್ಲ ಅಂದ್ರೆ ಧರಣಿ ಕೂರ್ತೀನಿ, ನಮ್ ಗುರು ವಾಟಾಳ್ಗೆ ಹೇಳಿ ಸತ್ಯಾಗ್ರಹ ಮಾಡ್ತೀನಿ. ನನಗ್ ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಬೀಜ ಬೇಕಾ? ಕಡ್ಲೆ ಬೀಜ ರೀ, ತಗೊಳ್ಳಿ ತಿನ್ನಿ. ಚೆಲುವಿನಲ್ಲಿ ಸಾಟಿ ಇಲ್ಲ ಈ ಆವರತಿಯು. ಹಲೋ, ಎಲ್ಲಿದೆಯೇ? ಇಲ್ಲೇ ಪಾರ್ಕ್ ನಲ್ಲಿ ಇದ್ದೀನಿ ಕಣೆ. ಒಂದ್ ಬೇತಾಳ ಬೆಂದ್ಬಿಟ್ಬಿಟ್ಟಿದೆ, ತೊಲಗಿಸ್ಬಿಟ್ಟು ಬಂದ್ಬಿಡ್ತೀನಿ. ಆಯ್ತು, ಬರ್ತೀನಿ ಬಿಡು. ಏನು ಆಫೀಸಿಂದನಾ? ಇಲ್ಲ, ಮಾವನ ಮನೆಯಿಂದ. ಅಯ್ಯೋ, ಅದಕ್ಕೆ ಯಾಕ್ರಿ ಹಾಗೆ ಮುಖ ಮಾಡ್ಕೊಳ್ತೀರಾ? ಹೋಗ್ಲಿ ಬಿಡಿ, ಸರಿ ಹೊರಡಿ ಆಫೀಸ್ಗೆ. ಅರ್ಜೆಂಟ್ ಆಮೇಲೆ ಹೇಗೆಗೋ ಬರ್ಬಿಟ್ಟಿರಾ. ಥ್ಯಾಂಕ್ಸ್, ನಾನು ಬರ್ತೀನಿ. ಹಲೋ, ಆಫೀಸ್ಗೆ ಹೋಗಿ ಅಂದೆ, ನೋಟ್ಸ್ ಬರಿಬೇಡಿ ಅಂತ ಹೇಳದ್ನಾ? ನಿಮ್ ಕೆಲಸ ಮುಗಿಸಿ ಆಮೇಲೆ ಬರ್ದು ನಾಳೆ ತಂದ್ಕೊಡಿ. ಬೀಜ ಹುಷಾರು, ಕಡ್ಲೆ ಬೀಜ. ಹಲೋ ಮೇಡಮ್. ಏನ್ರಿ ನಿಮ್ ಗೋಳು? ನಾಳೆ ಎಲ್ಲಿ ತಂದ್ಕೊಡ್ತೀರಾ? ಅದೇ ಆ ಮೋರಿ ಹತ್ರ ತಂದಿಟ್ಟಿರ್ತೀನಿ, ತಗೊಂಡ್ ಹೋಗಿ. ಹಿಂದೇನು ಸೌಂದರ್ಯ, ಹಿಂದೇನು ಸೌಂದರ್ಯ. ಅಯ್ಯೋ, ಈ ಬಾಡಿ ಬದಲು ಆ ಗಾಡಿ ಸೀಟಾರು ನಾನಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಡಿಯರ್ ಫ್ರೆಂಡ್ಸ್, ನಿಮಗೆಲ್ರಿಗೂ ಈ ಮೂಲಕ ನಾನೊಂದು ಹೊಸ ಸುದ್ದಿ ಹೇಳ್ತಾ ಇದ್ದೀನಿ. ನಮ್ಮ ಕಂಪನಿಯ ಬಹುಮುಖ್ಯ ಪಿಲ್ಲರ್ ನಿಮ್ಗಳ ಮಧ್ಯನೇ ಕುಳಿತಿದ್ದಾರೆ. ಅವ್ರನ್ನ ಇವತ್ತು ನಮ್ಮ ಕಂಪನಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಇದುವರೆಗೂ ಈ ಕಂಪನಿ ಅಭಿವೃದ್ಧಿಗೆ ದುಡಿದಿರೋ ಅವ್ರನ್ನ ಗೌರವದಿಂದ ಸ್ವಾಗತಿಸಿ ಅವ್ರಿಗಿನ್ನೂ ಹೆಚ್ಚಿನ ಸ್ಥಾನ ಮತ್ತು ಜವಾಬ್ದಾರಿನ ವಹಿಸ್ತಾ ಇದ್ದೀನಿ. ಅವ್ರು ಬೇರೆ ಯಾರೂ ಅಲ್ಲ, ಸಾಮಾನ್ಯರಂತೆ ಸ್ಮೈಲ್ ಕೊಟ್ಕೊಂಡು ಕುಳ್ತಿರೋ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಗರ್ಲ್ ಮಲ್ಲಿಗೆ. ಮ್ಯಾನೇಜರ್ ಪೋಸ್ಟ್ ಸಿಕ್ಕ ತಕ್ಷಣ ಆಫೀಸ್ ಕೆಲಸ ಎಲ್ಲ ಮನೆಗೆ ತಂದು ಮಾಡೋಕ್ ಶುರು ಮಾಡ್ಬಿಟ್ಟಿದ್ದೀರಾ? ಯಾಕೆ ಹೇಳು, ಚಾಪೆ ದಿಂಬು ಎಲ್ಲ ತಗೊಂಡೋಗಿ ಅಲ್ಲೇ ಮಲಗ್ಬಿಡ್ತೀನಿ. ಮಾಡ್ತೀನಿ ಅಂತ ಮೂರತ್ತು ಅವಂದೇ ಮಾಡೋಕ್ಕಾಗತ್ತಾ ಡ್ಯೂಟಿನ? ಮತ್ತಿದೇನ್ ರೆಕಾರ್ಡ್ಸ್? ಓ ಹೇ, ಮರ್ತೆ ಹೋಗಿತ್ತು ನೋಡು, ಬೆಳಗ್ಗೆ ಹೇಳದ್ನಲ್ಲೇ ಗಾಡಿಲಿ ಡಿಕ್ಕಿ ಹೊಡೆದಿದ್ದು, ನೋಟ್ಸ್ ಹಾಳಾಗಿದ್ದು. ಪಾಪ ಕಾಲೇಜ್ ಸ್ಟೂಡೆಂಟ್ದು, ಇವತ್ತು ಎಷ್ಟೊತ್ತಾದ್ರೂ ಸರಿ ಬರ್ದು ಮುಗಿಸಿ ಬೆಳಗ್ಗೆ ಕೊಟ್ಬಿಡ್ಬೇಕು. ಹ್ಮ್, ಸರಿ, ಇವತ್ ನೋಟ್ಸ್ ಬಿತ್ತು ಅಂತ ಅವನಿಗೆ ನೋಟ್ಸ್ ಬರ್ಕೊಡು. ನಾಳೆ ಅವನೇ ಕೊಚ್ಚಕ್ ಬಿದ್ದ ಅಂತ ಮನೆ ಕರ್ಕೊಂಬಂದ್ ಸ್ನಾನ ಮಾಡಿಸು. ಯೋಚನೆ ಮಾಡ್ಬೇಡ, ಆ ಕೆಲ್ಸ ನಿನ್ಗೆ ವಹಿಸ್ತೀನಿ. ಪಿ ಜಿ ಗೇಟ್ ಹಾಕಕ್ ಮುಂಚೆ ಹೋಗ್ ಸೇರ್ಕೊ, ಇಲ್ಲ ಅಂದ್ರೆ ಇಲ್ಲೇ ಬಿತ್ಕೋ, ನನ್ ತಲೆ ತಿನ್ಬೇಡ. ಹೋ, ನೆನ್ಪ್ ಮಾಡಿದ್ ಒಳ್ಳೇದಾಯ್ತು. ಮಗ ಇಲ್ಲ ನಿಂತಿದ್ದಾನಲ್ಲಪ್ಪ, ನನ್ ಕರ್ಮಕ್ಕೆ ಇವ್ನ ನೋಟ್ಸ್ ಬೇರೆ ಮರ್ತು ಬಂದಿದ್ದೀನಿ. ಇವನಿಂದ ಕಳ್ಸ್ಕೊಳ್ಳೋಣ ಅನ್ಕೊಂಡಷ್ಟು ಕಚ್ಕೋತಿದ್ದಾನಲ್ಲಪ್ಪ ದೇವ್ರೆ. ಇಲ್ಲ ಮಗ. ಏನ್ ನನ್ ಮಗ ಇವನ್ ಅರ್ನಾಲ್ಡ್ ಪೋಸ್ ಬೇರೆ ಕೇಡು, ಹೇಗಿದ್ರು ಮೊಬೈಲ್ ನಲ್ಲಿ ಹರಟೆ ಹೊಡಿತಿದ್ದಾನೆ, ನೋಡ್ದೆ ಇರೋಳ್ ತರ ಎಸ್ಕೇಪ್ ಆಗ್ಬಿಡ್ತೀನಿ. ನಿಲ್ಸ್ರೆ, ಯಾಕ್ರಿ ಇಲ್ಲೇ ಕಾಯ್ ಹೇಳ್ಬಿಟ್ಟು ಸೀದಾ ಹೋಗ್ತಾನೆ ಇದಿರಲ್ಲ? ಎಲ್ರಿ ನನ್ ನೋಟ್ಸು? ಅದು ಬರ್ದಾಗಿದೆ,
ಆದ್ರೆ ತರದನ್ ಮರ್ತು ಬಿಟ್ಟೆ, ಸಾರಿ ರೀ, ನಾಳೆ ತಂದು ಕೊಟ್ಬಿಡ್ತೀನಿ. ಅಯ್ಯೋ, ನಿಮ್ದೊಳ್ಳೆ ನಾಳೆ ಬೇಕಾದಾಯ್ತಲ್ರಿ, ನನ್ಗೇನ್ ಅದೇ ಕೆಲ್ಸನ? ಕಾಲೇಜಿಗೆ ನಾನು ಎಂತ ರ್ಯಾಂಕ್ ಸ್ಟೂಡೆಂಟ್ ಗೊತ್ತಾ? ನಾನೇ ನೋಟ್ಸ್ ಬರ್ದಿಲ್ಲ ಅಂದ್ರೆ ನನ್ ಪ್ರೆಸ್ಟೀಜ್ ಏನಾಗ್ಬೇಡ. ಆಹಾ, ಏನ್ ದೊಡ್ಡ ಮೇಧಾವಿ. ನೋಡ್ ಗುರು, ನಾನ್ ಇವತ್ ನೋಟ್ಸ್ ತಂದಿಲ್ಲ ಅಷ್ಟೇ, ನನ್ಗೆ ಡ್ಯೂಟಿಗ್ ಟೈಮ್ ಆಗ್ತಿದೆ. ಮೊದ್ಲು ದಾರಿ ಬಿಡು, ಸಂಜೆ ಸಿಗು, ತಂದ್ ಬಿಸಾಕ್ತೀನಿ. ನಿಮ್ದೊಳ್ಳೆ ದೌರ್ಜನ್ಯ ರೀ, ಹುಡುಗರನ್ ಗೋಳಿ ಕೊಳರಲ್ಲ, ಅದೇನ್ ಖುಷಿ ರೀ ಹುಡುಗಿರ್ಗೆ? ಅದ್ ಸರಿ, ಸಂಜೆನೂ ಮರೆಯಲ್ಲ ಅಂತ ಏನ್ ಗ್ಯಾರಂಟಿ? ಎಲ್ಲಿ ನಿಮ್ ಮೊಬೈಲ್ ನಂಬರ್ ಹೇಳಿ, ನಾನೆ ಕಾಲ್ ಮಾಡಿ ನೆನಪಿಸ್ತೀನಿ. 9845 2415 30. ಸರಿ, ನೀವೇನು ಹೊರಡ್ಬೋದು. ಹ್ಯಾಪಿ ಜರ್ನಿ. ಏನ್ ಮುಖ ನೋಡ್ತಿದ್ಯಾ, ಲೀಕ್ ಆಗ್ತಿದೆ ನೋಡ್ಕೋ. ಪೆನ್ನು ಕಣೋ ಮಾರಾಯ. ಹಲೋ. ಹಲೋ, ಯಾರು? ನಾನು ರೀ. ನಾನು ಅಂದ್ರೆ ಹೆಸರಿಲ್ವೇನ್ರಿ? ಅದೇ ಮೋರಿ. ಏನ ಮೋರಿನಾ? ಛೇಥು, ಮೋರಿ ಅಲ್ಲ ರೀ, ನೋಟ್ಸು ರೀ. ಅಯ್ಯೋ ಪುಣ್ಯಾತ್ಮ, ನೀನೇನ್ ಮನುಷ್ಯನಾ ಇಲ್ಲ ಬೇತಾಳನ? ಒಳ್ಳೆ ವೋಡಾಫೋನ್ ಆಯ್ತರ ಹಿಂದೆನೆ ಬಿದ್ದಿದ್ಯಲ್ಲ. ಅಯ್ಯೋ, ನಿಮ್ದೊಳ್ಳೆ ಕತೆ ಆಯ್ತು ಕಣ್ರಿ. ಒಂದಿನ ನೋಟ್ಸ್ ಇಲ್ಲ ಅಂದ್ರೆ ನಾನು ಓದೋದ್ ಹೇಗೆ, ಎಕ್ಸಾಮ್ ಪಾಸ್ ಮಾಡೋದ್ ಹೇಗೆ? ಅಪ್ಪ ಬೃಹಸ್ಪತಿ, ಜಾಸ್ತಿ ತಲೆ ತಿನ್ಬೇಡ, ಸಂಜೆ ಎಲ್ ಸಿಗ್ತೀಯ ಅಂತ ಹೇಳು, ನಿನ್ ನೋಟ್ಸ್ ತಂದು ಬಿಸಾಕ್ತೀನಿ. ಸರಿ ಸರಿ, ಹಾಗಾದ್ರೆ ಅರ್ಸು ರೋಡ್ ಕಾರ್ನರ್ ಅಲ್ಲಿ ಇರೋ ಪರೋಟಾ ಪ್ಲಾಜಾಗ್ ಬಂದ್ಬಿಡಿ, ಅಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಲ್ಲ, ನನ್ ನೋಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂದೆ. ಲೇ, ಲವ್ವರ್ ಕರಿಯೋ ತರ ಹೋಟೆಲ್ ಕರ್ದಿದ್ದಾನೆ ಅಂದ್ರೆ ಬಲೆ ಛತ್ರಿ ಇದ್ದಾನೆ ಅನ್ಸುತ್ತೆ ಕಣೆ ಅವನು. ಏಯ್, ಅವ್ನ್ ಛತ್ರಿ ಆದ್ರೆ ನನ್ ಬಿರುಗಾಳಿ. ಬಾರೆಲ್ಲ ಬೀಸಿದ್ರೆ ದೂರ್ಕೊಂಡ್ ಹೋಗ್ಬಿಡ್ಬೇಕು ಮಗ, ನನ್ನ ಹತ್ರ ಅವನ ಆಟ ಎಲ್ಲ ನಡೆಯಲ್ಲ. ಹ್ಮ್, ಬಿರುಗಾಳಿ ಆಗ್ತೀಯೋ ಬೀಸಣ್ಗೆನೆ ಆಗ್ತೀಯೋ ನೋಡೋಣ ನಡಿ. ಅಬ್ಬಾ, ಬಂದ್ರ? ಎಷ್ಟೊತ್ತ್ರಿ ಕಾಯೋದ್ ನಿಮ್ಗೋಸ್ಕರ? ಹ್ಮ್, ಕೆಲ್ಸ ಆಗ್ಬೇಕು ಅಂದ್ರೆ ಕಾಯ್ಲೇಬೇಕು. ಕಾಯೋರ್ ಇದಾರೆ ಅಂದ್ರೆ ಎಷ್ಟೊತ್ ಬೇಕಾದ್ರು ಕಾಯಿಸ್ತಿರಲ್ವಾ? ನೀವ್ ಹೆಂಗಸ್ರು ಜೀವನ ಪೂರ್ತಿ ಗಂಡಸ್ರನ್ ಕಾಯಿಸೋದ್ರಲ್ಲೇ ಇರ್ತೀರ. ಸಿನಿಮಾಗ್ ಹೋಗೋಣ ಅಂತ ಮಾರ್ನಿಂಗ್ ಶೋ ಟಿಕೆಟ್ ತಗೊಂಡ್ರೆ ಸೆಕೆಂಡ್ ಶೋ ಟೈಮ್ ಬರ್ತೀರಾ. ಸಂಜೆ ಕಾಫಿ ಡೇಲ್ ಮೀಟ್ ಆಗೋಣ ಅಂತಂದ್ರೆ ರಾತ್ರಿ ಡಿನ್ನರ್ ಟೈಮ್ ಬರ್ತೀರಾ. ಹೋಗ್ಲಿ, ಫ್ರೆಂಡ್ ಮದ್ವೆಗೆ ಹೋಗೋಣ ಅಂತ ಹೇಳಿದ್ರೆ ನೀವ್ ಮೇಕಪ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಅವ್ನ್ ಶೋಭನು ಶಾಸ್ತ್ರನೇ ಮುಗ್ದೋಗಿರುತ್ತೆ. ಇನ್ ಮದ್ವೆ ಅಂತ ಆದ್ರೆ ಫಸ್ಟ್ ನೈಟ್ ಅಲ್ಲೇ ಸ್ಟಾರ್ಟ್ ಮಾಡ್ತೀರಾ. ನನ್ಗೀಗ್ಲೂ ಇದೆಲ್ಲ ಬೇಡ, ನಾನ್ ಅದಚೀವ್ ಮಾಡ್ಬೇಕು, ಇದಚೀವ್ ಮಾಡ್ಬೇಕು ಅಂತ ಒಂದ್ ವರ್ಷ ಕಾಯಿಸ್ತೀರಾ. ಹೀಗೆ ಕಾಯಿಸಿ ಕಾಯಿಸಿ ನಮ್ ಹೃದಯ ಕಲ್ಲು ಮಾಡ್ತೀರಾ. ಆಮೇಲೆ ನಿಮಗ್ ಮನ್ಸೇ ಇಲ್ಲ ನಿಮ್ ಹುಡುಗರ ಹೃದಯ ಕಲ್ಲು ಅಂತ ನಮ್ ಮೇಲೆ ಗೂಬೆ ಕೂರಿಸ್ತೀರ. ಅಣ್ಣ, ನೀವ್ ಗೂಬೆನಾದ್ರೂ ಕೂರ್ಸ್ಕೊಳ್ಳಿ, ಗೇಂಡ ಮೃಗನಾದ್ರೂ ಕೂರ್ಸ್ಕೊಳ್ಳಿ ನಿಮ್ ತಲೆ ಮೇಲೆ. ಇವಾಗ ನಮ್ಮನ್ ಬಿಟ್ಬಿಡಿ, ತಗೊಳ್ಳಿ ನಿಮ್ ನೋಟ್ಸ್, ನಾವಿನ್ ಬರ್ತೀವಿ. ಅಯ್ಯೋ ಇರಿ ಮೇಡಮ್, ಒಂದ್ ವಾರದಿಂದ ತಪಸ್ಸು ಕೂತ್ಕೊಂಡಂಗ್ ಕೂತ್ಕೊಂಡ್ರು ಬರೇಕ್ ಆಗ್ದಿರಾ ಸ್ಟ್ರೆಕಾರ್ಡ್ಸ್ ನ? ಬರೀ ಎರಡ್ ದಿನದಲ್ಲಿ ಬರ್ಕೊಟ್ಟಿದೀರಾ? ಅಟ್ ಲೀಸ್ಟ್ ಒಂದ್ ಕಾಫಿ ಕುಡ್ಕೊಂಡು ಹೋಗ್ಬೋದಲ್ಲ. ಇಲ್ಲ ಅಂದ್ರೆ ನನ್ಗೆ ಹರ್ಟ್ ಆಗುತ್ತೆ. ಅಲ್ಲ, ನನ್ ನೋಟ್ಸ್ ಹರ್ಟ್ ಆಗುತ್ತೆ ಅಂದೆ. ಕರಿಯೋದ್ ನನ್ ಧರ್ಮ, ನೀವು ಬೇಡ ಅಂತ ಹೋದ್ರು ಪರವಾಗಿಲ್ಲ, ಯಾಕೆ ಅಂದ್ರೆ ನನಗ್ ಗಿಲ್ಟಿ ಫೀಲಿಂಗ್ ಇರಬಾರ್ದಲ್ಲ. ಸರಿ, ನೀವು ಹೊರಡಿ. ಇಲ್ಲ, ನಾವು ಕಾಫಿ ಕುಡ್ಕೊಂಡೇ ಹೋಗ್ತೀವಿ, ಕುತ್ಕೊಳ್ಳೆ ರಾಜಿ. ವೇಟರ್, ಎರಡ್ ಕಾಫಿ ತಗೊಂಡ್ ಬರಪ್ಪ. ನಾನ್ ಕಾಫಿ ಕುಡಿಯಲ್ಲ, ಒಂದ್ ನಿಮಿಷ. ಮೇಡಮ್, ಬಿಲ್. ಎರಡ್ ಕಾಫಿಗ್ 400 ರೂಪಾಯಿನಾ? ಸರ್, ಆಗ್ಲೇನೆ ಜ್ಯೂಸು ಐಸ್ ಕ್ರೀಮ್ ಎಲ್ಲ ತಗೊಂಡಿದ್ರು ಮೇಡಮ್. ಒಳ್ಳೆ ದುಕಾನ ನನ್ ಮಗನ್ ಸವಾಸ ಆಯ್ತಲ್ಲೇ. ಅಯ್ಯೋ, ನೀವ್ ಯಾಕೆ ಕೊಡಕ್ ಹೋದ್ರಿ? ನಾನ್ ಬಂದ್ ಕೊಡ್ತಿರ್ಲಿಲ್ವಾ? ಏನ್ ಗುರು, ನಾನ್ ಬರೋ ತನಕ ವೇಟ್ ಮಾಡಕ್ ಆಗ್ಲಿಲ್ವಾ? ಏನ್ ಸರ್, 3 ಗಂಟೆಯಿಂದ 6 ಗಂಟೆವರೆಗೂ ವೇಟ್ ಮಾಡ್ತಾನೆ ಇದೀನಲ್ಲ ಸರ್. ತಮಾಷೆ ಮಾಡ್ತಾನ್, ತಮಾಷೆ. ಸರಿ, ಕೊಟ್ರ ಹೊರಡಣ? ನೀವೇ ಕೊಡ್ತೀನಿ ಅಂದ್ರಲ್ಲ, ಕೊಟ್ಬಿಡಿ, ನಮಗ್ ಕೆಲ್ಸ ಇದೆ. ಬಾಯ್. ಸುನಿನ್ನ, ನಾನ್ ಬರಕ್ ಮುಂಚೆ ಬಿಲ್ಲಿಸ್ಕೊಳಕ್ ಆಗ್ತಿರ್ಲಿಲ್ವಾ? ಸರ್ ಆಯ್ತು. ಏನ್ ಸವಾಸನ ನಿಮ್ದು? ವಿರಹ.
ಹಲೋ, ಒಬ್ರೆ ಮನೇಲಿ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ ಮೇಡಮ್? ಒಬ್ರೆ ಇದ್ರೆ ಹಳೆ ನಿಂತ್ಕೊಂಡು ತಲೆ ತುಂಬಿಕೊಂಡು ತಲೆ ಕೆಡಿಸ್ತವೆ. ಟಿವಿ ನೋಡೋದು, ವಾರ್ಡ್ರೋಬ್ಗೆ ಬಟ್ಟೆ ಜೋಡಿಸಿಡೋದು, ಒರೆಸಿದ ಅಕ್ವೇರಿಯಂನೇ ಮತ್ತೆ ಒರೆಸ್ತಾ ಇರೋದು, ಇದೆಲ್ಲ ಎಷ್ಟು ಅಂತ ಮಾಡ್ತೀರಾ? ಒಂದ್ಸಲಿ ತಲೆ ಒದ್ರಕೊಂಡು ಮನೆ ಬಿಡಿ, ನಾನಿಲ್ಲಿ ಪಾರ್ಕ್ ಹತ್ರ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡಿ, ಸಂಡೇನಾದ್ರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ, ಮೈಂಡ್ ಫ್ರೆಶ್ ಆಗುತ್ತೆ. ಹಾಂ, ಹಾರ ತಗೊಂಡ್ರೆ ದಾರ ಫ್ರೀ ಅನ್ನೋ ಹಾಗೆ ನಿಮ್ ಜೊತೆ ನಿಮ್ ಫ್ರೆಂಡ್ನು ಕರ್ಕೊಂಡು ಬರಬೇಡಿ, ನೀವ್ ಒಬ್ರೇ ಬನ್ನಿ, ಕಾಯ್ತಾ ಇರ್ತೀನಿ. ಅಲ್ಲ, ಹಾ ಹಾ, ಬೈಯಕ್ ಹೋಗ್ಬೇಡಿ, ಏನೇ ಬೈದಿದ್ರು ಇಲ್ಲೇ ಬಂದ್ ಬೈರಿ. ಬಾಯ್. ಹಲೋ, ಹಲೋ, ಛೇ, ಕಟ್ ಮಾಡ್ದ. ನಾನು ಒಬ್ಳೇ ಇದ್ದೀನಿ ಅಂತ ಅವನ್ಗೆ ಹೇಗೆ ಗೊತ್ತು? ನಾನು ಎಲ್ಲೇ ಹೋದ್ರೂ ರಾಜು ಜೊತೆಲಿ ಇರ್ತಾಳೆ ಅಂತಾನು ಗೊತ್ತು. ಇನ್ನು ನನ್ನ ಬಗ್ಗೆ ಇವನಿಗೆ ಏನೇನು ಗೊತ್ತೋ ಅವನನ್ನೇ ಕೇಳಿದ್ರಾಯ್ತು. ಓ ಬಾಲಕ್ಷ್ಮಿ, ಭಾನುವಾರ ಬಂತು ಅಂದ್ರೆ ನೀನು ಸೋಂಬೇರಿ ಆಗ್ಬಿಡ್ತೀಯಾ? ಯಾಕಿಷ್ಟೊತ್ತು? ಅಯ್ಯೋ, ಏನ್ ಮಾಡೋದಕ್ಕ, ಇದಾನಲ್ಲ ಪಿಶಾಚಿ ನನ್ ಗಂಡ, ರಾತ್ರಿ ಎಲ್ಲ ಕುಡ್ದು ಬೀದಿಲ್ ಬಿದ್ದ ಬಂದಿದ್ದ. ಅವನ್ ಜೊತೆ ಹೊಡೆದಾಡಿ ಬರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಇಂಥ ಕುಡುಕರಿಗೆಲ್ಲ ಹೆಂಡತಿ ಮಕ್ಳು ಬೇರೆ ಕೇಳು. ಸರಿ, ನೀನ್ ಕೆಲ್ಸ ಮುಗ್ಸ್ ಹೋಗಿರು, ನಾನ್ ಬರೋದ್ ಲೇಟ್ ಆಗುತ್ತೆ. ಹ್ಮ್, ಆಯ್ತಕ್ಕ. ಸರಿ. ಹೌದು, ಅವನ್ ಕರ್ದ ಅಂತ ನಾನ್ ಯಾಕೆ ಹೋಗ್ಬೇಕು? ಹ್ಮ್, ಇಲ್ಲ, ನಾನ್ ಹೋಗೋದಿಲ್ಲ. ನಾನ್ ಯಾಕೆ ಹೋಗ್ಬೇಕು ಅನ್ಕೊಂಡೆ? ನನ್ಗೂ ಯಾಕೋ ಬೋರ್ ಆಗಿತ್ತು, ದಿನಾ ರಾಜಿ ಜೊತೆನೆ ಓಡಾಡಿ ಅದು ಮಾಮೂಲಾಗ್ಬಿಟ್ಟಿತ್ತು. ಜಸ್ಟ್ ಫಾರ್ ಅ ಚೇಂಜ್ ಅಂತ ಬಂದೆ. ಸ್ಯಾರಿನಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಕಾಳಕ್ಕೆ ಶುರು ಮಾಡ್ದ ಬಟ್ಟಿ ಮಗ, ಸ್ಯಾರಿನಲ್ಲಿ ಎಲ್ಲ ಹೆಣ್ಮಕ್ಳು ಚೆನ್ನಾಗೇ ಕಾಣ್ತಾರೆ. ನಾನು ಏನ್ ಹೇಳಿದ್ರು ಅದಕ್ಕೊಂದು ರಿವರ್ಸ್ ಆಗಿ ಉತ್ತರ ಕೊಡ್ತೀರಾ? ನಿಮ್ಮ ಸ್ಟೈಲೇ ನನಗೆ ತುಂಬಾ ಇಷ್ಟ ಆಗಿದೆ. ಅದ್ ಸರಿ, ಮುಂದೆ ಕೇಳಿ. ಚೆಡೆ ಹಾಕ್ತೆ ಫ್ರೀ ಇಯರ್ಸ್ ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣ್ತೀರಾ. ನಿಮ್ಮ ಎರಡು ಉಪ್ಪದ್ಯ ಇರೋ ಬಿಂದಿ ಇನ್ನೂ ಸ್ವಲ್ಪ ದಪ್ಪದಾಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಆಮೇಲೆ ಕಾಂಪ್ಲಿಮೆಂಟ್ಗೂ ಈ ರಿಯಾಕ್ಷನ್ನ? ಅಲ್ಲ, ಕತೆ ಚೆನ್ನಾಗಿದೆ, ಕವರ್ ಪೇಜ್ ಕೂಡ ಚೆನ್ನಾಗಿರ್ಲಿ ಅಂತ ಹೇಳಿದೆ. ತಪ್ಪಾ? ಕವರ್ ಪೇಜ್ ಚೇಂಜ್ ಆದ ಮಾತ್ರಕ್ಕೆ ಒಳಗಿರೋ ಕತೆ ಚೇಂಜ್ ಆಗಲ್ವಲ್ಲ. ಚೆನ್ನಾಗಿ ಮಾತಾಡ್ತೀರಾ. ನಿಮ್ ಹೆಸರೇನಂದ್ರಿ? ಇನ್ನು ಅಂದಿಲ್ಲ. ತುಂಬಾ ಕಿಲಾಡಿರಿ ನೀವು. ಸರಿ, ಹೀಗೆ ಹೇಳಿ, ಏನ್ ನಿಮ್ ಹೆಸರು? ಮಲ್ಲಿಗೆ. ಮಲ್ಲಿಗೆ, ನೈಸ್ ನೇಮ್. ಚಿಕ್ಕ ಮಗಳೂರ ಓ ಚಿಕ್ಕ ಮಲ್ಲಿಗೆ, ಸಕ್ಕರೆಯ ಮಾತು ಒಂದ್ ಹೇಳು ಮೆಲ್ಲಗೆ. ನಂದು ಮೈಸೂರು. ಓ ಹೌದಲ್ವಾ, ಹಾಗಾದ್ರೆ ಇದು ಮೈಸೂರು ಮಲ್ಲಿಗೆ. ಆಹಾ, ಮೈಸೂರು ಮಲ್ಲಿಗೆ, ದುಂಡು ಮಲ್ಲಿಗೆ, ನಿನ್ನ ಸೊಗಸಿಗೆ ಬೆರಗಾದೆ, ಮಾತಿಗೆ ಮರುಳಾದೆ, ಕಣ್ಣಲ್ಲಿ ನೀನೇ ತುಂಬಿರುವೆ. ಅಂದ ಹಾಗೆ
ಅಣ್ಣವ್ರ ಬಯೋಡೇಟಾ ಗೊತ್ತಾಗ್ಲಿಲ್ಲ. ಹೆಸರು ಸೂರ್ಯ, ಅಪ್ಪನ ಹೆಸರು ಚಂದ್ರಶೇಖರ್, ಬಿಸ್ನೆಸ್ ಮ್ಯಾನ್, ಅಮ್ಮ ಹೌಸ್ ವೈಫ್, ತಮ್ಮ ಹೈಸ್ಕೂಲ್ ಓದ್ತಿದ್ದಾನೆ. ಅವರೆಲ್ಲ ಇರೋದು ನಮ್ಮ ಹೋಮ್ ಟೌನ್ ಹಾಸನಲ್ಲಿ. ನಾನು ಇಲ್ಲೇ ಯುವರಾಜ ಕಾಲೇಜ್ನಲ್ಲಿ ಡಿಗ್ರಿ ಮಾಡ್ತಾ ಇದ್ದೀನಿ, ಉಳ್ಕೊಂಡಿರೋದು ಪಿ ಜಿನಲ್ಲಿ. ಪರವಾಗಿಲ್ಲ, ಸ್ಪೀಡು ಮಾತಲ್ ಮಾತ್ರನ ಅಥವಾ ಓದೋದ್ರಲ್ಲೂ ಇದೆಯಾ? ತಾವ್ ಹೇಗ್ ತಿಳ್ಕೊಳ್ತಿರೋ ಹಾಗೆ. ಅಂದ್ಹಾಗೆ ಬೆಳಿಗ್ಗೆ ವಿರಾಹ ಸಾಂಗ್ ಅಲ್ಲಿ ಪೂರ್ತಿ ಮುಳುಗೋಗಿದ್ರಿ ಅನ್ಸುತ್ತೆ. ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ಫೋನ್ ನಲ್ಲಿ ಮಾತಾಡ್ತಿದ್ದಾಗ ಹಿಂದೆ ಸಾಂಗ್ ಕೇಳಿಸ್ತಾ ಇತ್ತು. ಕಿಲಾಡಿ ನನ್ ಮಗ, ನೆಲ ತೋರ್ಸಿದ್ರೆ ಜಲಾನೇ ಹುಡ್ಕಂಗ್ ಕಾಣ್ತಾನೆ. ಅಲ್ಲಮ್ಮ, ನನ್ ಮಾತು ಕೇಳಿ, ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಿಮ್ಗೆ? ಹೌದು, ಪ್ಲೀಸ್ ಮಾ, ದಯವಿಟ್ಟು ನನ್ ಮಾತು. ಯಾರ ಜೊತೆನೆ ಜಗಳ ಮಾಡ್ತಿದ್ದೆ? ಅಮ್ಮ ಕಣೆ, ಎಷ್ಟ್ ದಿನ ಹೀಗೆ ಇರ್ತೀಯಾ, ಇನ್ನೊಂದ್ ಮದ್ವೆ ಮಾಡ್ಕೊ ಅಂತ ತಲೆ ತಿಂತಿದ್ರು. ಸರಿಯಾಗಿ ಬೈದಿದ್ದೀನಿ, ಒಬ್ಬ ಮಾಡ್ ಹೋಗಿರೋದೇ ಸಾಕು, ಇನ್ನೊಬ್ಬ ಬೇಕಾ ನನ್ ಲೈಫ್ಗೆ? ಗಂಡಸ್ರ ಜಾತಿ ನಾಯಿ ಜಾತಿ. ಅವನ್ ಯಾರೋ ಚೀಟ್ ಮಾಡ್ದ ಅಂತ ಎಲ್ರು ಅದೇ ರೀತಿ ಇರ್ತಾರೆ ಅಂತ ಯಾಕೆ ಅನ್ಕೋತಿಯಾ? ನಿನ್ಗೋಸ್ಕರ ಅಲ್ದಿದ್ರು ಈ ಲೋಫರ್ ನನ್ ಮಗನ್ ಸಮಾಜ, ಕಳ್ಳನ್ ಮಕ್ಳು ಜನರು ಬಾಯಿ ಮುಚ್ಚಕ್ಕೋಸ್ಕರ ಆದ್ರೂ ಮದ್ವೆ ಆಗ್ಬೇಕು. ಹೆಣ್ಣು ಒಂಟಿ ಆಗಿದ್ರೆ ಸಾವಿರ ಕತೆ ಕಟ್ತಾರೆ ಬಡ್ಡಿ ಮಕ್ಳು. ಒಂದ್ ಹೆಣ್ಣಿಗೊಂದ್ ಗಂಡಿನ ಆಶ್ರಯ ಬೇಕೇ ಬೇಕು ಅಂತ ರೂಲ್ ಮಾಡ್ಬಿಟ್ಟಿದ್ದಾರೆ. ಎಲ್ಲಾ ಗಂಡಸ್ರು ಒಂದೇ ತರ, ಕಂಬ ಕಂಡ್ ಕಡೆ ಕಾಲೆತ್ತೋ ಜಾತಿ. ನಾನ್ ಅನ್ಕೊಂಡಂಗ್ ನನ್ನನ್ನ ಅರ್ಥ ಮಾಡ್ಕೊಳ್ಳೋ ಹುಡ್ಗ ಎಲ್ಲಿ ಸಿಗ್ತಾನೆ? ಹೌದು, ನೀನ್ ಹೇಳೋದು ನಿಜ, ಎಲ್ಲಾ ಗಂಡಸ್ರು ಒಂದೇ ತರಾನೆ, ಅವರೆಲ್ಲ ಅಂತ ವ್ಯತ್ಯಾಸ ಏನು ಇರಲ್ಲ. ಆದ್ರೆ ಹೆಣ್ಣಾಗ್ ಹುಟ್ಟಿದ್ಮೇಲೆ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದನ್ ಕಲಿಬೇಕು. ಇರೋದ್ರಲ್ಲೇ ಸುಮಾರಾಗಿರೋನ್ ಕ್ಯಾಚ್ ಹಾಕೊಂಡು ಅವನ್ ನಮ್ಮೋನಾದ್ಮೇಲೆ ಕುಣ್ಕೇನೋ ಮೂಗ್ದರನೋ ಹಾಕಿ ಭದ್ರ ಮಾಡ್ಕೋಬೇಕು. ಸರಿ, ಬೇಗ ತಿನ್ನು, ಅಲ್ಲಿ ಬಾಸ್ ಗುರ್ಗುಡ್ತಿರ್ತಾನೆ. ಇನ್ನೇನ್ ಸಮಾಚಾರ? ಮಗ, ಹಲೋ, ನಾನಾ? ಇಲ್ಲೇ ಕಾಲೇಜ್ ಕ್ಯಾಂಪಸ್ ನಲ್ಲಿ ಓದ್ಕೊಳ್ತಾ ಇದ್ದೀನಿ. ಹಾ, ಸರಿ ಸರಿ ಸರಪ್ಪ. ಓಕೆ ಓಕೆ, ಓಕೆ ಬರ್ತೇನೆ. ಥೂ ನನ್ ಮಕ್ಳ, ಹುಡುಗಿರು ಎದುರು ಬರೋದಿರ್ಲಿ, ಅವ್ರ ಕಾಲ್ ನೋಡಿ ಎದುರ್ಕೊಂಡು ನಡುತ್ತಿರಲ್ರಲ್ಲ, ಇದ್ದಿದ್ದು ಒಂದು ಸಿಗರೇಟು ಅದನ್ನು ವೇಸ್ಟ್ ಮಾಡ್ದಲ್ಲಮ್ಮ, ಚಲೋ ತಗೊಳಂದ್ರೆ ದುಡ್ಡಿಲ್ಲ ಈಗ. ಸಾರಿ ಗುರು, ಟೆನ್ಷನಲ್ಲಿ ಏನು ಮಾಡಿದೆ ಅಂತ ಗೊತ್ತಾಗ್ಲಿಲ್ಲ. ಬೇಜಾರು ಮಾಡ್ಕೋಬೇಡ ಗುರು, ನಂಗೊಂಚೂರು ಕೆಲಸ ಇದೆ, ನಾನು ಬರ್ತೀನಿ ಆಯ್ತಾ? ಲೋ ಲೋ ಮಚ್ಚ, ಎಲ್ಲ ಚೋಟು ಇಷ್ಟು ಉದ್ದ ಇದ್ಯಾ ನನ್ಗೆ ಆವಾಸ? ಏನ್ ಚೋಟು ಗಿಟ್ಟು ಅನ್ನೋದು, ಮುಚ್ಕೊಂಡ್ ಬಂದ್ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಕಾಯ ಹಾಸ್ಬಿಡ್ತೀನಿ. ಲೇ, ಅಕೌಂಟ್ ಬರ್ಕೊಳ್ಳೋಲ್ಲ, ನಾಳೆ ಬಂದ್ ಕೊಡ್ತೀನಿ. ಏನ್ ಬಿಲ್ ಗೇಟ್ಸ್ನು ಕರೆಂಟ್ ಅಕೌಂಟ್ ಮಾಡ್ಕಿರ್ತಾರೆ ಹೇಳ್ತಾನೆ, ನಾಳೆ ಬಾ ನೋಡ್ಕೊಂತೀನಿ. ಹ್ಮ್, ಹತ್ಕೋ. ನೀವ್ ಹಿಂಗೆಲ್ಲ ಕಿಂಡಲ್ ಮಾಡ್ರೆ ನಾನ್ ಬರಲ್ಲ, ಹೋಗ್ರಿ. ಇರ್ಲಿ ಬಾರೋ, ಲೈಫ್ ಅಲ್ಲಿ ಇದೆಲ್ಲ ಕಾಮನ್. ಹಲೋ ಜೆಂಟಲ್ಮ್ಯಾನ್, ಒಂದು ಹುಡುಗಿ ನಂಬರ್ ಸಿಕ್ಕಿದ್ರೆ ಅಥವಾ ಅವಳ ಕಂಪನಿ ಸಿಕ್ಕಿದ್ರೆ
ದಿನಕ್ಕೆ 50 ಮೆಸೇಜ್ 10 ಕಾಲ್ ಅಂತ ಮಾಡಕ್ ಶುರು ಮಾಡ್ತಾರೆ ಹುಡುಗರು ಆದ್ರೆ ನೀನೇನ್ ಗುರು ಒಂದ್ ವಾರದಿಂದ ಕಾಲ್ ಇಲ್ಲ ಒಂದ್ ಮೆಸೇಜ್ ಇಲ್ಲ ಹಾಗಂತ ನೀನೇನ್ ಸಾಚಾ ಸಭ್ಯಸ್ಥ ಅಂತ ಏನ್ ಹೇಳ್ತಿಲ್ಲ ಅವತ್ ನೀನು ಫೋನ್ ಮಾಡಿ ಔಟಿಂಗ್ ಕರ್ಕೊಂಡು ಹೋಗಿದ್ದಲ್ಲ ಅವತ್ ತುಂಬಾ ಬೋರ್ ಆಗ್ತಿತ್ತು ನೀವು ಚೆನ್ನಾಗಿ ಮಾತಾಡ್ತೀರಾ ಅಂತ ಕರೆದಿದ್ದೆ ಹುಡುಗಿರ್ ಬಯ್ಯೋದು ಅಂದ್ರೆ ಹುಡುಗರಿಗೆ ಕಾಂಪ್ಲಿಮೆಂಟ್ ಇದ್ದಂಗಲ್ವಾ ಎಲ್ಲಾ ಹುಡುಗಿರು ಅಲ್ಲ ನಿಮ್ಮಂತವ್ರ ಮಾತ್ರ ಹತ್ತಾ ಜಾಕು ಬೇರೆ ಹುಡುಗಿರ್ ತರ ನಾನಲ್ಲ ಬಡಪೆಟ್ಟಕ್ ಬಗ್ಗೋಳಲ್ಲ ಹುಷಾರು ಕಬ್ನ ಎಷ್ಟ್ ಹಾರ್ಡ್ ಇದ್ರೇನೋ ಕಾಯ್ಸ್ ಬಿಡಿದ್ರೆ ಎಲ್ಲಾ ಬಗ್ಗುತ್ತೆ ಓ ಒಳ್ಳೆ ಬಾಡಿ ಬಿಲ್ಡ್ ಮಾಡ್ಕೊಂಡಿದ್ಯಾ ಗುರು ನೀವು ಹುಡುಗ್ರೆ ಸರಿ ಸಿಕ್ಸ್ ಪ್ಯಾಕ್ ಏಟ್ ಪ್ಯಾಕ್ ಅಂತೆಲ್ಲ ಮಾಡ್ಕೋಬಹುದು ನಮ್ ಪಾಡ್ ನೋಡು ಎರಡ್ ಪ್ಯಾಕ್ ಗೆ ತೃಪ್ತಿ ಪಟ್ಕೋಬೇಕು ಆ ಎರಡ್ ಪ್ಯಾಕ್ ಚೆನ್ನಾಗಿದ್ರೆ ಸಾಕು ಇಡೀ ಜಗತ್ತನ್ನೇ ಗೆಲ್ಬಹುದು ಅದ್ರ ಮುಂದೆ ಈ ಸಿಕ್ಸ್ ಪ್ಯಾಕ್ ಏಟ್ ಪ್ಯಾಕ್ ಎಲ್ಲ ನಿಲ್ಲ ಅಲ್ಲ ರೀ ನಾವಿಲ್ಲಿ ಓಡಾಡೋದೇ ಇಷ್ಟ ಕಷ್ಟ ಅಲ್ಲಿ ನೋಡ್ರಿ ಯಾರೋ ಪುಣ್ಯಾತ್ಮ ಮಂಟಪ ಕಟ್ಬಿಟ್ಟಿದಾನೆ ಹೌದಲ್ವಾ ಹೇ ಸೂರ್ಯ ಇಲ್ಲಿಗ್ ಬಂದಾಗ್ಲೆಲ್ಲ ನಂಗ ಮಂಟಪದ ಹತ್ರ ಹೋಗ್ಬೇಕು ಅಂತ ಆಸೆ ಆಗುತ್ತೆ ಇದುವರೆಗೂ ಸಾಧ್ಯ ಆಗ್ಲಿಲ್ಲ ಇವತ್ ನೀನ್ ಇದ್ಯಲ್ಲ ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀಯಾ ಅದಕ್ಕೇನ್ರಿ ನಡೀರಿ ನೀವ್ ಕರೆಯೋದೇಚ ನಾವ್ ಬರೋದೇಚ ಸೂರ್ಯ ಬಾ ಏನ್ರಿ ನೀವು ಕತ್ಲೆ ಆಗ್ತಾ ಬಂದ್ರು ಲೈಟ್ ಹಾಕೊಳ್ದೆ ಒಬ್ರೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ
ತಗೊಳ್ಳಿ, ನಿಮ್ಗೋಸ್ಕರ ತಂದಿದ್ದು. ಏನಿದು? ತೆಗೆದ್ ನೋಡಿ, ಗೊತ್ತಾಗತ್ತೆ. ಓ, ಸೀರೆ ಬಳೆ ಜೊತೆಗ್ ಮಲ್ಗೆ ಹೂವು. ಎಲ್ಲಿ ತಾಳಿನೇ ಕಾಣಿಸ್ತಿಲ್ಲ. ಅದೇ ನೋಡಿ, ನನ್ಗಾಗಲ್ಲ ಅಂತ ಹೇಳೋದು. ಸಾರಿ ಸಾರಿ ಸಾರಿ, ಈಗ ಹೇಳು ಇದನ್ನೆಲ್ಲ ಯಾಕೆ ತಂದೆ? ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನನ್ನ ಬರ್ಡೇ ನಿನ್ ಹೆಂಗ್ ಗೊತ್ತಾಯ್ತು? ನಮಗ್ ಇಷ್ಟ ಆಗೋರ್ ಬರ್ತ್ಡೇ ಕಂಡಿಡಿಯೋದು ಅಷ್ಟ ಕಷ್ಟ ಏನಲ್ಲ. ಏನು ಈ ಕಷ್ಟ ರೋಡ್ ಅಲ್ಲಿ ಕರ್ಕೊಂಡು ಹೋಗೋದು ಒಂದ್ ಸರ್ಪ್ರೈಸ್? ಹೆರ್ಗೇನೋ ತಿಂದ್ರೇನೆ ಮಕ್ಳು ಭಾಗ್ಯ ಸಿಗೋದು. ಯಾರ್ದಿದು ಮನೆ? ರೋಮಿಯೋ ಜೂಲಿಯೆಟ್. ಹೌದಾ? ಹಾಗಾದ್ರೆ ನನ್ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ರೇಪ್ ಮಾಡಕ್ಕ? ಏನ್ರಿ ನೀವು ಡೈರೆಕ್ಟ್ ಆಗಿ ಕ್ಲೈಮ್ಯಾಕ್ಸ್ ಗೆ ಹೋಗ್ಬಿಡ್ತೀರಾ? ಲೋ ತಮ್ಮ, ಸುಮ್ನೆ ಕುಯ್ಬೇಡ. ಯಾರ ಮನೆ ಅಂತ ಹೇಳು. ಓಕೆ, ಇದು ನಮ್ಮನೆ, ಅಂದ್ರೆ ನಮ್ಮಿಬ್ರು ಮನೆ. ನಾನಿನ್ಮೇಲೆ ಇಲ್ಲೇ ಇರೋದು, ನೀನು ಯಾವಾಗ ಬೇಕಾದ್ರೂ ಬಂದು ಹೋಗ್ಬೋದು. ನನ್ ಮಲ್ಲಿಗೆಗೆ ಅಂತ ಮಾಡಿರೋ ಹೊಸ ಮನೆ. ದುಡ್ಡೆಲ್ಲಿಂದ ಬಂತು? ಈ ಸೆಮಿಸ್ಟರ್ ನಲ್ಲಿ ಡ್ಯಾಡಿ ಗಾಡಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಮೊನ್ನೆ ಅಕೌಂಟ್ಗೆ ದುಡ್ಡು ಹಾಕಿದ್ರು. ಗಾಡೀಲಿ ಓಡಾಡೋ ಮಜಕ್ಕಿಂತ ಈ ಬಾಡಿ ಜೊತೆ ಕಳಿಯೋ ಮಜಾನೇ ಚಂದ ಅನ್ನಿಸ್ತು. ಅದಕ್ಕೆ ಈ ಮನೆ ಮಾಡಿದೆ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಏ ಕಮಂಗಿ, ಈಗ ಈ ಮನೆ ಅವಶ್ಯಕತೆ ಏನೋ ಇತ್ತು? ನನ್ನ ಮನೆ ಇರ್ಲಿಲ್ವಾ? ಇಲ್ಲ ಮಲ್ಗೆ, ನಾನಲ್ಲಿಗೆ ಪದೇ ಪದೇ ಬರೋದು ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಅಕ್ಕಪಕ್ಕದವರು ತಪ್ಪಾಗಿ ಮಾತಾಡ್ತಾರೆ. ನನ್ನ ಬಗ್ಗೆ ಯಾರು ಏನ್ ಮಾತಾಡೋ ನನಗೇನು ಅನ್ಸೋದಿಲ್ಲ. ಆದ್ರೆ ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಈ ಮನೆ ಮಾಡಿದ್ದು. ಇಲ್ಲಿ ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾರು ಏನೂ ತಪ್ಪು ತಿಳ್ಕೊಳ್ಳೋದಿಲ್ಲ. ನೀನೊಂಥರ ಮೆಂಟಲ್ ಅಲ್ವಾ? ಐ ಆಮ್ ವೆರಿ ಪ್ರೌಡ್ ಅಬೌಟ್ ದಟ್. ವೆವೆ, ನನ್ಗೆ ಯಾಕೋ ಇದೆಲ್ಲ ಡೌ ಅನ್ಸ್ತಾ ಇದೆ. ನಾನ್ ಬರ್ತೀನಪ್ಪ. ಹಲೋ ಆಂಟಿ, ಹೇಳಿ. ಹಾ ಸರಿ, ಬರ್ತೀನಿ ಆಂಟಿ, ಈಗಲೇ ಬರ್ತೀನಿ. ಬಾಯ್ ಬಾಯ್. ನೋಡಮ್ಮ ಮಲ್ಲಿಗೆ, ಇವಳು ಎಷ್ಟು ಹೇಳಿದ್ರೋ ಕೇಳ್ತಾ ಇಲ್ಲ. ಸಂಬಂಧಿಕರೆಲ್ಲ ಆಡ್ಕೊಂತ ಇದ್ದಾರೆ. ವಯಸ್ಸಿಗೆ ಬಂದಿರೋ ಮಗಳಿಗೆ ಮದ್ವೆ ಮಾಡಿಲ್ಲ, ದುಡ್ಸ್ಕೊಂಡು ತಿಂತಾ ಇದ್ದಾರೆ ಅಂತ. ಹೋದ ವರ್ಷನೇ ನಮ್ಮ ಅಣ್ಣನ ಮಗನ ಜೊತೆ ಮಾತುಕತೆ ನಡೆದಿತ್ತು. ಇವಳು ಒಪ್ಕೊಂಡ್ ಮೇಲೆ ತಾನೇ ಕೆಲ್ಸಕ್ಕೆ ಕಳಿಸಿದ್ದು. ಈಗ ನೋಡಿದ್ರೆ ಮದ್ವೆನೇ ಬೇಡ ಅಂತ ಕತೆ ಕಟ್ತಿದ್ದಾಳೆ. ಅಮ್ಮ, ನನ್ ಮದ್ವೆ ಬೇಡ ಅಂತಿಲ್ಲ. ಮೊದ್ಲು ನನ್ ಕನ್ಸು ನನ್ಸಾಗ್ಬೇಕು, ನನ್ ವಿದ್ಯೆ ಉಪಯೋಗ ಆಗ್ಬೇಕು, ನಂದೇ ಆದ ಒಂದ್ ಸ್ವಂತ ಕಂಪ್ನಿನ ಸ್ಟಾರ್ಟ್ ಮಾಡ್ಬೇಕು.
ಅಲ್ಲಿ ತನಕ ಈ ಮದ್ವೆ ಅನ್ನೋ ಡಿಸ್ಟರ್ಬೆನ್ಸ್ ಯಾಕೆ ಅಂತ ಅಷ್ಟ. ಏ, ನಿನ್ ಕೆಲ್ಸಕ್ಕೂ ಮದ್ವೆಗೂ ಏನೇ ಸಂಬಂಧ? ಸಾಧನೆ ಸಾಯೋವರೆಗೂ ಮಾಡ್ಬೋದು, ಆದ್ರೆ ಮದ್ವೆ ಮಾತ್ರ ಸರಿಯಾದ ವಯಸ್ಸಿನಲ್ಲಿ ಆಗ್ಬೇಕು. ಮೊದ್ಲು ಮದ್ವೆ ಮಾಡ್ಕೋ, ಜೊತೆ ಕೆಲ್ಸಾನೂ ಮುಂದುವರ್ಸು. ಹೇಳಿದ ಅರ್ಥ ಆಯ್ತಾ? ಸರಿ, ಆದ್ರೆ ಒನ್ ಕಂಡೀಷನ್, ನೀನು ಕೂಡ ಆದಷ್ಟು ಬೇಗ ಇನ್ನೊಂದ್ ಮದ್ವೆ ಹಾಕ್ತೀನಿ ಅಂತ ಪ್ರಾಮಿಸ್ ಮಾಡ್ತೀಯಾ? ಹೌದು ಮಲ್ಲಿಗೆ, ನೀನು ಕೂಡ ಸ್ವಲ್ಪ ದೊಡ್ಡ ಮನ್ಸ್ ಮಾಡಮ್ಮ. ಸರಿ ಆಂಟಿ, ಯೋಚನೆ ಮಾಡ್ತೀನಿ. ಗಾಡಿನಲ್ಲೇ ಬಿಟ್ಟು ಈಗ ಆಟೋದಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಇವತ್ತು ಧರ್ಮಸ್ಥಳದಲ್ಲಿ 101 ಜೋಡಿಗಳ ಸಾಮೂಹಿಕ ವಿವಾಹ ಮಾಡ್ತಿದಾರಂತೆ. ಆ 101ನೇ ಜೋಡಿನ ನಾವು ಅಲ್ಲಿಗೆ ಹೋಗ್ತಿದೀವಿ. ರೀ, ಏನ್ರಿ ನೀವ್ ಈಗ ಹೇಳ್ತಾ ಇದ್ದೀರಾ? ಮೊದ್ಲೇ ಹೇಳಿದ್ರೆ 4 ಜನ ಫ್ರೆಂಡ್ಸ್ ಗಾದ್ರು ಕರ್ಕೊಂಡ್ ಬರ್ತಿದ್ನಲ್ರಿ. ಸರಿಯಾಗಿ ಹೇಳ್ರಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರಾ? ಸ್ವಲ್ಪ ಹೊತ್ತು ಮುಚ್ಕೊಂಡು ಕುತ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ. ಬೈಕ್ ಶೋರೂಮ್ ಯಾಕೆ ಕರ್ಕೊಂಡು ಬಂದ್ಲು? ವಿಶ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ. ನಿನ್ಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್. ಚಕ್ರ ದೇವತಾಭ್ಯೋ ನಮಃ, ವಾಹನ ದೇವತಾಭ್ಯೋ ನಮಃ, ನವಗ್ರಹ ದೇವತಾಭ್ಯೋ ನಮಃ, ಯಂತ್ರ ದೇವತಾಭ್ಯೋ ನಮಃ. ತಗೊಳ್ಳಿ, ಒಳ್ಳೇದಾಗ್ಲಿ. ಇವತ್ ನನ್ ಬರ್ತ್ಡೇ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಮಗ್ ತುಂಬಾ ಇಷ್ಟ ಆಗಿರೋರ್ ಬರ್ತ್ಡೇ ಕಂಡಿಡಿಯೋದು ಅಷ್ಟೇನ್ ಕಷ್ಟ ಅಲ್ಲ. ಆದ್ರೂ ಇಷ್ಟ ಕಾಸ್ಟ್ಲಿ ಗಿಫ್ಟ್ ಬೇಕಿತ್ತಾ? ನೀನ್ ನನ್ಗೋಸ್ಕರ ಮನೆ ಮಾಡ್ದಾಗ ಕೊಟ್ಟಿರೋ ಅಡ್ವಾನ್ಸ್ ಇದಕ್ಕಿಂತ ಕಾಸ್ಟ್ಲಿ ಅನ್ಸುತ್ತೆ. ಇವತ್ತೇನಾದ್ರೂ ಸೂರ್ಯಗ್ರಹಣನ? ಯಾಕೆ ಒಳ್ಳೆ ಕ್ಯಾನ್ಸರ್ ಪೇಷಂಟ್ ತರ ಕೂತಿದ್ಯಾ? ಏನಿಲ್ಲ. ಯಾಕಪ್ಪ, ಬ್ಲಡ್ ಗಿಡ್ ಏನಾದ್ರೂ ಡೊನೇಟ್ ಮಾಡಿ ಬಂದ್ಯಾ? ಮುಖದಲ್ಲಿ ರಕ್ತನೇ ಇಲ್ಲ. ಏ, ಅದೇನಾಯ್ತು ಅಂತ ಬಾಯ್ ಬಿಡ್ತೀಯಾ ಇಲ್ವಾ? ಫೋನ್ನಲ್ಲೂ ಒಳ್ಳೆ ನರ ಕಟ್ ಮಾಡಿಸ್ಕೊಂಡು ಒಂಥರ ಮಾತಾಡ್ತಿದ್ದೆ, ಏನಾಯ್ತು ಹೇಳೋ? ಏನು ಇಲ್ಲ ರೀ, ಒಂದ್ ಸಣ್ಣ ಪ್ರಾಬ್ಲಮ್. ಈಗ ನನ್ಗೆ ಅದೇ ದೊಡ್ಡದಾಗಿದೆ. ಈ ಸೆಮ್ ಫೀಸ್ ಕಟ್ಬೇಕಿತ್ತು, ಇವತ್ ಲಾಸ್ಟ್ ಡೇಟ್. ಡ್ಯಾಡಿ ಕಾಲ್ ಮಾಡಿದ್ರೆ 10 ಡೇಸ್ ಇಂದ ಔಟ್ ಆಫ್ ಸ್ಟೇಷನ್. ಮೊದ್ಲೇ ಕಾಲ್ ಮಾಡಬಾರ್ದಿತ್ತ ಅಂತ ಅಮ್ಮ ಬೇರೆ ಬೈದ್ರು. ಹೊಸ ಗಾಡಿ ತಗೊಂಡಿದ್ ಖುಷಿನಲ್ಲಿ ಫೋನ್ ಮಾಡೋದೇ ಮರ್ತ್ಬಿಟ್ಟೆ. ಎಷ್ಟ್ ಕಟ್ಬೇಕು ಫೀಸ್? 85,000. ಒಂದ್ ಕೆಲ್ಸ ಮಾಡು, ಇವತ್ ರಾತ್ರಿ ಯಾವ್ದಾದ್ರು ಬ್ಯಾಂಕ್ ದರೋಡೆ ಮಾಡ್ಬಿಡು. ಅದೇನೋ ಹೇಳ್ತಾರಲ್ಲ ಹಾಗೆ, ಇಲ್ಲಿಗ್ ಪ್ರಾಣ ಸಂಕಟ ಆದ್ರೆ ಬೆಕ್ಕಿಗ್ ಚಲ್ಲಾಟ ಅಂತೆ. ಸಾರಿ, ಬೇಜಾರ್ ಮಾಡ್ಕೋಬೇಡ ಕಂದ, ನಾನಿದೀನಲ್ಲ, ಕೊಡ್ತೀನ್ ಬಿಡು. ಬೇಡ, ಒಂದಿಬ್ರು ಫ್ರೆಂಡ್ಸ್ ಗೆ ಹೇಳಿದೀನಿ, ಟ್ರೈ ಮಾಡ್ತೀನಿ ಅಂತ ಹೇಳಿದಾರೆ. ಏಯ್, ನಾನು ಫ್ರೆಂಡೇ ಅಲ್ವಾ, ಕೊಡ್ತೀನಿ ಬಿಡು. ಈಗಾಗ್ಲೇ ನಿಮ್ ಋಣ ನನ್ ಮೇಲೆ ತುಂಬಾ ಇದೆ. ಹೌದಾ ಮರಿ? ಇರ್ಲಿ ಬಿಡು, ನನ್ಗೆ ಹೇಗ್ ವಸೂಲ್ ಮಾಡ್ಬೇಕು ಅಂತ ಗೊತ್ತು, ನಾನ್ ಕೊಡ್ತೀನಿ. ನಡಿ ನಡಿಯೋ. ಏ, ನಡಿಯಲೇ. ಹೇಳು ಸೂರ್ಯ. ಅವಾಗ್ಲಿಂದ ಬೆಲ್ ಮಾಡ್ತಾ ಇದ್ದೀನಿ, ಡೋರೇ ಓಪನ್ ಮಾಡ್ತಿಲ್ಲ. ಏ ಸಾರಿ, ಅದು ನಾನು ಸ್ನಾನ ಮಾಡ್ತಿದ್ದೆ, ಬರ್ತೀನಿರು. ಏ ಬಾರೋ ಒಳಗಡೆ. ಅದ್ಯಾಕೋ ಇವತ್ ಹಂಗ್ ನೋಡ್ತಿದ್ಯಾ? ನಾನು ನಿಮ್ಮನೆಗ್ ಬಂದ್ ನಿನ್ನೇ ನೋಡ್ತಿದ್ದೀನೋ ಅಥವಾ ದೇವಲೋಕಕ್ ಬಂದ್ ಅಪ್ಸರೆ ನೋಡ್ತಿದೀನೋ ಅಂತ ಕನ್ಫ್ಯೂಸ್ ಆಗ್ತಿದೆ. ಎರಡು ಅಲ್ಲ, ಮೈಸೂರಿಗೆ ಬಂದು ಮಲ್ಲಿಗೆ ನೋಡ್ತಿದ್ಯಾ? ವಾವ್, ಇವತ್ತು ಈ ಮಲ್ಲಿಗೆ ಅಂದ ಗಂಧ ಎರಡನ್ನೂ ಲೂಟಿ ಮಾಡೋಣ ಅನ್ನಿಸ್ತಿದೆ. ಹೌದಾ? ಅದೆಲ್ಲ ಸೀನೆ ಇಲ್ಲ ಮರಿ, ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ಸೈಲೆಂಟ್ ಆಗಿ ಕುತ್ಕೊಂಡ್ ಟಿವಿ ನೋಡ್ತಾ ಇರು, ಡ್ರೆಸ್ ಮಾಡ್ಕೊಂಡ್ ಬರ್ತೀನಿ, ಹೊರಗಡೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ.
ಹೇಯ್, ಯಾಕೋ ಇಲ್ಲಿಗೆ ಬಂದೆ? ಹೊರಗಡೆ ಟಿವಿ ನೋಡ್ತಾ ಇರು ಅಂತ ಹೇಳ್ದೆ ತಾನೆ? ಬರ್ಬೇಡ, ಹತ್ರ ಬರ್ಬೇಡ, ಹೋಗು ಹೋಗು ಅಂದಿದ್ದು. ಏನಮ್ಮ ಯುವರಾಣಿ, ಇತ್ತೀಚೆಗೆ ಮನೆ ಕಡೆನೂ ಬರ್ತಿಲ್ಲ, ಆಫೀಸ್ನಲ್ಲೂ ನೆಟ್ಟಿಗೆ ಮಾತಕ್ಕೆ ಸಿಗ್ತಿಲ್ಲ, ಯಾಕೆ ಕೊಬ್ಬು ಜಾಸ್ತಿ ಆಯ್ತಾ? ಹಾಗೇನಿಲ್ಲ, ಮೊದಲು ನೀನೊಬ್ಳೇ ಇದ್ದೆ, ನಿನ್ ಕಂಪ್ನಿಗೆ ಎಂತ ಜೊತೆಲಿರ್ತಿದ್ದೆ, ಈಗ ನಿನ್ಗೆ ಹೊಸ ಕಂಪನಿಯನ್ ಸಿಕ್ಕಾಗಿದ್ಯಲ್ಲ, ಅದು ಆಪೋಸಿಟ್ ಸೆಕ್ಸ್, ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ದೆ. ಏನೋ, ನಿನ್ ಮತ್ತೆ ರಿಫ್ರೆಶ್ ಆದ್ಯಲ್ಲ, ನಂಗಷ್ಟು ಸಾಕು, ದೂರದಿಂದ ನೋಡ್ಕೊಂಡೆ ಸಂತೋಷ ಪಡ್ತೀನಿ. ಹೌದಾ, ಸರಿ, ನನ್ ಬಗ್ಗೆ ಇಷ್ಟು ದಿನ ಕೇರ್ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೌದು, ಮದ್ವೆ ಪ್ರಿಪರೇಷನ್ಸ್ ಹೇಗ್ ನಡೀತಿದೆ? ನನ್ ಮದ್ವೆ ಕತೆ ಹಾಗಿರ್ಲಿ, ನಿನ್ ಜೀವನದ ಬಗ್ಗೆ ಹೇಳು. ನಿನ್ ಏನ್ ಮಾಡ್ತಿದ್ಯಾ ಅಂತ ಗೊತ್ತಾ ನಿನ್ಗೆ? ಆ ಸೂರ್ಯನ್ ಜೊತೆ ಇನ್ನ ಎಷ್ಟು ದಿನ ಹೀಗೆ ಸುತ್ತಬೇಕಂತ ಅನ್ಕೊಂಡಿದ್ಯಾ? ಜನ ನಿಮ್ ಬಗ್ಗೆ ಏನ್ ಮಾತಾಡ್ತಿದಾರೆ ಗೊತ್ತಾ? ಹೊರಗಡೆ ನಿಮ್ ಸಂಬಂಧಕ್ಕೆ ಏನ್ ಹೆಸರಿಟ್ಟಿದ್ದಾರೆ ಅಂತ ಗೊತ್ತಾ? ಯಾರೋ ಏನೋ ಹೇಳ್ತಾರೆ ಅಂತ ನಾನ್ ಯಾಕೆ ತಲೆ ಕೆಡಿಸ್ಕೊಳ್ಳಿ? ನನಗ ಅನ್ಯಾಯ ಆದಾಗ ಈ ಜನ ಈ ಸಮಾಜ ಎಲ್ಲ ಎಲ್ಲಿದ್ರು? ಒಂಟಿಯಾಗಿದ್ರು ಮಾತಾಡ್ತಾರೆ, ಜೊತೆ ಓಡಾಡಿದ್ರು ಮಾತಾಡ್ತಾರೆ. ಗಂಡ ಬಿಟ್ಟೋಳ್ ಮನೆಗೆ ರಾತ್ರಿ ಆದ್ರೆ ಯಾರ್ ಬರ್ತಾರೆ, ಯಾರ್ ಹೋಗ್ತಾರೆ ಅಂತ ನಿದ್ದೆ ಕೆಡಿಸ್ಕೊಂಡ್ ನೋಡೋ ಜನ. ಒಂದ್ ವೇಳೆ ಯಾರು ಇಲ್ಲ ಅಂದ್ರೆ ನಾವೇ ಒಂದ್ ಕೈ ನೋಡ್ಬಿಡೋಣ ಅಂತ ಜೋಲ್ ಸುರ್ಸೋ ಈ ಗಂಡಸ್ರು. ಇಂಥ ಕಾಮುಕರ ಮಧ್ಯ ನನ್ನಂತ ಒಂಟಿ ಹೆಣ್ಣಿನ ರಕ್ಷಣೆಗೆ ನಿಂತಿರೋನು ನನ್ ಸೂರ್ಯ. ಏಯ್, ಆ ಸೂರ್ಯನ್ ಬಗ್ಗೆ ಏನೇ ಗೊತ್ತು ನಿನ್ಗೆ? ಅವನು ಒಬ್ಬ ಗಂಡ್ಸು ಅನ್ನೋದು ನೆನ್ಪಿರ್ಲಿ. ನಿನ್ ಗಂಡನ್ ಬಿಟ್ಟೋಳು ಅಂತ ಗೊತ್ತಿದ್ದು ಅವ್ನು ನಿನ್ ಹಿಂದೆ ಬಿದ್ದಿದ್ದಾನೆ ಅಂದ್ರೆ ಅವನಿಗ್ ನಿನ್ ಮೇಲಿರೋದು ಪ್ರೇಮನ ಇಲ್ಲ ಕಾಮನ? ನೋಡು ರಾಜಿ, ನನಗೇನಾದ್ರು ಅನ್ನು, ಆದ್ರೆ ಸೂರ್ಯನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅವ್ನ್ ನನ್ ಎಷ್ಟ್ ಪ್ರೀತಿ ಮಾಡ್ತಾನೆ ಅಂತ ನಿನಗೇನೆ ಗೊತ್ತು? ಓಡಾಡಕ್ಕೊಂದ್ ಗಾಡಿ ಇದ್ರೆ ರೋಡ್ಗೊಂದ್ ಹುಡ್ಗಿನ್ ಪಟ್ಟಾಯಿಸ್ಕೊಂಡ್ ತಿರ್ಗಾಡೋ ಹುಡುಗ್ರಿರುವಾಗ ತಾನ್ ಗಾಡಿ ತಗೋಬೇಕಾಗಿರೋ ಹಣದಲ್ಲಿ ನನ್ ಗೌರವಕ್ ಧಕ್ಕೆ ಬರಬಾರ್ದು ಅಂತ ಬೇರೆ ಮನೆ ಮಾಡ್ದ. ರಾತ್ರಿ ಆದ್ರೆ ಕೊರ್ಗಿ ಕೊರ್ಗಿ ಸಾಯ್ತಿದ್ ನನ್ಗೆ ಧೈರ್ಯ ತುಂಬಿ ನನ್ ಮನ್ಸಲ್ಲಿರೋ ನೋವನ್ನೆಲ್ಲ ಹಳ್ಸಿ ನನಗ್ ನಿಜವಾಗ್ಲೂ ನಗೋದನ್ ಹೇಳ್ಕೊಟ್ಟ ಕಣೆ ಅವನು. ಅಂತ ಅವ್ನ್ ಪ್ರೀತಿ ನನ್ ಮಾನಸ್ಬಿಟ್ಟಿಯಲ್ಲೇ. ಪ್ರೀತಿ? ಯೌವನದ ದಾಹ ಆರ್ಸೋಕೆ ಯಾವ ನೀರಾದ್ರೆ ಏನು? ಖಾಲಿ ಜಾಗ ಇದ್ರೆ ಯಾರ್ ಬೇಕಾದ್ರೂ ಕಲ್ ನೆಡ್ತಾರೆ. ನೀನ್ ಗಂಡನ್ ಬಿಟ್ಟೋಳು ಅಂತ ಗೊತ್ತಿದ್ದು ಯಾರ್ ಬೇಕಾದ್ರೂ ನಿನ್ನ ಪ್ರೀತಿಸ್ಬೋದು, ಆದ್ರೆ ಮದ್ವೆ ಮಾಡ್ಕೊ ಅಂತ ಹೇಳು, ಅವಾಗ ನಿಜವಾದ ಬಂಡವಾಳ ಗೊತ್ತಾಗುತ್ತೆ. ಮದ್ವೆ ಅನ್ನೋ ವಿಷಯದ ಬಗ್ಗೆ ನನ್ಗೆ ನಂಬಿಕೆ ಇಲ್ಲ, ಅದನ್ನೆಲ್ಲ ದಾಟಿ ಬಂದಿರೋಳ್ ನಾನು. ನನ್ ಮನಸ್ಥಿತಿ ನಿನ್ಗೆ ಅರ್ಥ ಆಗಲ್ಲ ಅನ್ಸುತ್ತೆ.
ರಾಜಿ ಪ್ಲೀಸ್, ನನ್ನ ತಲೆಯಲ್ಲಿ ಅನುಮಾನ ಹುಟ್ಟಾಕ್ಬೇಡ. ನಾನು ಇವತ್ತಿನ ಬದುಕನ್ನು ಅನುಭವಿಸ್ತಿದ್ದೀನಿ, ನಾಳೆ ಇದನ್ನು ನಾಳೆ ನೋಡ್ಕೊಳ್ಳೋಣ. ಇವತ್ ಬೆಳಗ್ಗೆನಿಂದ ಫುಲ್ ತಲೆನೋವು ಮಾಮ್. ಹೌದಾ? ಹೌದು. ಇನ್ನೊಂದು 90 ಹಾಕು ಮಾಮ್, ಎಲ್ಲ ಸರಿ ಹೋಗುತ್ತೆ. ಎಣ್ಣೆ ಹೊಡೆದ್ರೆ ನಿಜವಲ್ಲ ತಲೆನೋವು ಹೋಗ್ಬಿಡುತ್ತಾ ಮಾಮ್? ಅವನ ಅಯ್ಯನ್, ಎಣ್ಣೆ ಹೊಡೆದ್ರೆ ಮಾನ ಹೋಗುತ್ತೆ, ಮರ್ಯಾದೆ ಹೋಗುತ್ತೆ, ಮನೆ ಮಠ ಎಲ್ಲ ಹಾಳಾಗೋಗುತ್ತೆ, ಕೊನೆಗೆ ಪ್ರಾಣನೂ ಹೋಗುತ್ತೆ. ಅಂದ್ಮೇಲೆ ಆಫ್ಟರ್ ಆಲ್ ತಲೆನೋವು ಹೋಗೋದಿಲ್ವೇನಲ್ಲ. ಎಸ್, ಯು ಆರ್ ರೈಟ್ ಮಾಮ್. ನೀನು ಡೈಲಿ ತಗೊಂತೀಯಮ್ಮ? ಏನಾ ಡೈಲಿನಾ? ಆಮೇಲೆ ಮಲ್ಲಿಗೆ ಮಾರಿ ಆಗೋಗ್ತಾಳಷ್ಟೇ. ಮಲ್ಲಿಗೆ ಮಲ್ಲಿಗೆ ನಿನ್ನ ಲೈಫಲ್ಲಿ ಬಂದ್ಮೇಲೆ ನಿನ್ನ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡ್ತು ಗುರು. ಕೋಟಿಗೊಬ್ಬರಿಗೆ ಗುರು ಇಂಥ ಅದೃಷ್ಟ. ದಂತ ದಂತ ದೇಹ, ಕೈ ತುಂಬ ದುಡ್ಡು, ಮನಸ್ಸು ತುಂಬ ಖುಷಿ, ಎಷ್ಟು ಜನಕ್ಕಿಂತ ಅದೃಷ್ಟ ಹೇಳು ಗುರು. You are very, very, very lucky, Guru. Lucky, Guru. ಅಂತದೇನಿಲ್ಲ ಮಾಮ್, ನನ್ನ ಅದೃಷ್ಟ ನಂಬ್ಕೊಂಡು ಕೂತಿದ್ರೆ ಬೀಡಿ ಸೇದಕ್ಕೂ ಕಾಸಿರ್ತಿರ್ಲಿಲ್ಲ. ಎಲ್ರೂ ಆಸ್ಕೆ ಇದ್ದಷ್ಟು ಕಾಲ್ ಚಾಚು ಅಂತಾರೆ, ಆದ್ರೆ ನಾನು ಆಸ್ಕೆನ ಸ್ವಲ್ಪ ಉದ್ದ ಮಾಡ್ಕೊಂಡ್ಬಿಟ್ಟೆ ಅಷ್ಟೇ. ಆಸ್ಕೆ, ಕಾಲು, ತೊಡೆ, ಇದೆಲ್ಲ ಏನಮ್ಮ ಸಸ್ಪೆನ್ಸು? ನೋಡು ಮಾಮ್, ನಾವು ಕಾಲೇಜ್ ಗೋಯಿಂಗ್ ಬ್ಯಾಚುಲರ್ಸ್, ಬರೀ ಬ್ಯಾಚುಲರ್ಸ್ ಅಲ್ಲ, ಬರ್ಗೇಟ್ರೋ ಬ್ಯಾಚುಲರ್ಸ್. ಕರೆಕ್ಟ್. ವಯಸ್ಸಿನ ಹುಡುಗರು ಅಂದ್ಮೇಲೆ ಆಸೆಗಳು ಮಾಮೂಲಿನಪ್ಪ. ಕಲರ್ಫುಲ್ ಕ್ಲಾತ್ಸ್, ರೇಬಾನ್ ಗ್ಲಾಸ್, ರೀಬಾಕ್ ಶೂಸ್, ಫೀಲಿಂಗ್ ಮಾಡಕ್ಕೊಂದು ಬೈಕು, ಇಷ್ಟೆಲ್ಲ ಇಟ್ಕೊಂಡು ಬಟರ್ಫ್ಲೈಸ್ನ ಕ್ಯಾಚ್ ಮಾಡಿಕೊಂಡು ಮಾಲ್ನಲ್ಲಿ ಶಾಪಿಂಗ್ ಮಾಡಿ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡಿಕೊಂಡು ಲೈಫ್ನ ಎಂಜಾಯ್ ಮಾಡ್ಕೊಂಡು ಹಾಯಾಗಿರ್ಬೇಕು. ಇಷ್ಟೆಲ್ಲ ಮಾಡಬೇಕು ಅಂದ್ರೆ ಕೈಯಲ್ಲಿ ದುಡ್ಡಿರಬೇಕು. ಮನೆಯವ್ರು ಕಳ್ಸೋ ದುಡ್ಡು ನನ್ನ ಸಿಗರೇಟ್ ಖರ್ಚಿಗೆ ಸಾಲಲ್ಲ. ಖರ್ಚಿಗೆ ಕಾಸಿಲ್ಲ ಅಂತ ಪಾರ್ಟ್ ಟೈಮ್ ಜಾಬ್ ಮಾಡೋ ಜಾಯ್ಮಾನ ನಂದಲ್ವೇ ಅಲ್ಲ. ಅದಕ್ಕೆ ಡಿಸೈನ್ ಮಾಡಿದ್ದು ಈ ಮಾಸ್ಟರ್ ಪ್ಲಾನ್. ನನ್ನ ಫ್ರೆಂಡ್ ತಂದೆ ಒಬ್ರು ಲಾಯರ್. ಅವ್ರ ಮನೆಗೊಂದಿನ ಹೋಗಿದ್ದಾಗ ಮಲ್ಲಿಗೆ ಅಲ್ಲಿಗೆ ಡೈವರ್ಸ್ ವಿಷಯವಾಗಿ ಅವ್ರನ್ನ ಮೀಟ್ ಮಾಡಕ್ ಬಂದಿದ್ಲು. ಅವಾಗ್ಲೇ ಅವಳನ್ನ ಫಸ್ಟ್ ನೋಡಿದ್ದು. ಆಗ ಗೊತ್ತಾಯ್ತು ಅವಳು ಕೈ ತುಂಬಾ ಸಂಬಳ ತಗೊಳ್ಳೋ ಕೆಲ್ಸದಲ್ಲಿದ್ದಾಳೆ ಅಂತ. ಗಂಡ ಕೈ ಕೊಟ್ಟು ಹೋಗಿದ್ದಾನೆ ಅಂತ ಅವಳು ಹಿಂದೆ ಬಿದ್ದೆ. ಪ್ಲಾನ್ ಮಾಡಿದ ಸಿಚುವೇಶನ್ಗಳನ್ನ ಆಕಸ್ಮಿಕ ಅನ್ನೋ ರೀತಿ ಕ್ರಿಯೇಟ್ ಮಾಡಿದೆ. ಒಂದಿನ ಅವಳು ಪಾನಿಪುರಿ ತಿನ್ನುವಾಗ ಬೇಕು ಅಂತ ಡ್ಯಾಶ್ ಹೊಡೆದೆ. ಇನ್ನೊಂದಿನ ಅವಳು ಬೈಕಲ್ಲಿ ಹೋಗುವಾಗ ಬೇಕು ಅಂತ ಡಿಕ್ಕಿ ಹೊಡೆದು ಕೈಯಲ್ಲಿದ್ದ ನೋಟ್ಸ್ನ ಕೊಚ್ಚೆ ಹಾಕಿ ಅವಳು ಹಿಂದೆ ಬಿದ್ದೆ. ಪರಿಚಯ ಫ್ರೆಂಡ್ಶಿಪ್ ಆಯ್ತು. ಫ್ರೆಂಡ್ಶಿಪ್ ನನ್ನ ಎಲ್ಲ ದಾರಿಗೂ ಲೀಡ್ ಮಾಡಿಕೊಡ್ತು. ಅಪ್ಪ ಮಾಡಿಕೊಟ್ಟಿದ್ ಮನೆನೇ ಹೊಸದಾಗಿ ಮಾಡಿದೆ ಅಂತೇಳಿ ಬೈಕ್ ತಗಸ್ಕೊಂಡೆ. ಕಾಲೇಜ್ ಫೀಸು ಅಂತೇಳಿ ಲಕ್ಷಗಟ್ಟಲೆ ಹಣ ವಸೂಲಿ ಮಾಡಿದೆ. ಪ್ರೇಮದ ನೆಪದಲ್ಲಿ ಬುಸ್ಗುಡ್ತಿದ್ ನನ್ನ ಕಾಮಾನು ತೀರಿಸ್ಕೊಂಡೆ. ಇಷ್ಟೆಲ್ಲ ಮಾಡಿದ್ರು ನೀನು ಭಯನೇ ಆಗ್ಲಿಲ್ವಾ? ಭಯ ಭಯ ಪಡೋದಕ್ ನಾನೇನು ಅವಳು ಕನ್ಯಾಪುರಿ ಕಿತ್ತಾಕಿದ್ದೀನ? ಇಲ್ಲ, ಇಸ್ಕೊಂಡಿರೋ ದುಡ್ಗೆ ರೆಸಿಪ್ಟ್ ಹಾಕೊಟ್ಟಿದ್ದೀನ. ಮುಂದೆ ಮುಂದೆ ಲಾಸ್ಟ್ ಸೆಮ್ ಮುಗಿತಾ ಇದೆ. ಅಷ್ಟರೊಳಗೆ ದುಡ್ಡು ದೇಹ ಎಷ್ಟು ಸಿಗುತ್ತೋ ಅಷ್ಟು ದೋಚ್ಕೊಂಡು ಹರೇ ರಾಮ ಹರೇ ಕೃಷ್ಣ ಅಂತ ಹೋಗ್ತಾ ಇರೋದೆ ಯಾಕೆ ಸಂಡೇ ಮಾರ್ನಿಂಗ್ ಬ್ರೈಟ್ ಆಗಿರೋದ್ ಬಿಟ್ಟು ಮುಖ ಹಿಂಗ್ ಅಂಟಾಕೊಂಡ್ ನಿಂತಿದ್ಯಾ? ಇನ್ನೇನ್ ಮತ್ತೆ, ಸುಮ್ನೆ ಇದ್ದೋಳ್ನ ಮದ್ವೆ ಆಗುವಂತ ಒಪ್ಪಿಸ್ಬಿಟ್ಟು ಈಗ ನೋಡು ನನ್ ಪಾಡು. ಅಪ್ಪ ಊರಿಗ್ ಬಾ ಅಂತ ಫೋನ್ ಮಾಡಿದ್ರು. ಊರ್ಗ ಯಾಕೆ?
ಮದ್ವೆಗೆ ಇನ್ನು ತುಂಬಾ ದಿವಸ ಇದೆಯಲ್ಲ. ನಾಳೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸೈನ್ ಹಾಕ್ಬೇಕಂತೆ. ಅದೇನು ಒಂದ್ ಸರಿಯಾಗಿ ಹೇಳೆ. ನಮ್ಮ ಅಪ್ಪ ಧರ್ಮರಾಯ ಆ ನಮ್ ತೋಟನ ನನ್ ಮದ್ವೆ ಆಗ್ತಿದ್ದಾನಲ್ಲ ಆ ನನ್ ಮಾವನ ಹೆಸರಿಗೆ ರಿಜಿಸ್ಟರ್ ಮಾಡ್ತಿದಾರಂತೆ. ಅವರು ಅದನ್ನ ವರದಕ್ಷಿಣೆ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರಂತೆ. ಹೌದಾ, ಇರ್ಲಿ ಬಿಡು. ನಿಮ್ಮಪ್ಪ ಅಮ್ಮಗ್ ನೀನ್ ಒಬ್ಳೆ ಮಗಳಲ್ವಾ, ಅಷ್ಟೊಂದ್ ಆಸ್ತಿ ಇಟ್ಕೊಂಡು ಅವ್ರ ತಾನೇ ಏನ್ ಮಾಡ್ತಾರೆ? ನಿನ್ ಗಂಡಾಗೋನ್ ಹೆಸ್ರಿಗ್ ಬರೆದ್ರೆ ನಿನ್ ಹೆಸ್ರಿಗ್ ಬರ್ದಂಗೆ ತಾನೇ? ನೀನು ಅದನ್ನೇ ಸಪೋರ್ಟ್ ಮಾಡ್ತೀಯಲ್ಲ. ಒಂದ್ ಹೆಣ್ಣಿಂದ ಹಣ ಆಸ್ತಿ ನಿರೀಕ್ಷೆ ಮಾಡೋನು ಅವಳನ್ನ ಹೇಗ್ ಪ್ರೀತಿಸ್ತಾನೆ? ಐ ಹೇಟ್ ದಿಸ್ ಕೈಂಡ್ ಆಫ್ ಸಿಸ್ಟಮ್. ಸೂರ್ಯ, ನೀನೇ ಹೇಳು, ಒಂದ್ ಹೆಣ್ಣಿನ ಆಸ್ತಿಗೋಸ್ಕರ ಪ್ರೀತಿಸೋನು ಅಯೋಗ್ಯನಾ ಅಲ್ವಾ? ಯಸ್, ಯು ಆರ್ ರೈಟ್. Excuse me. May I get in? Banni. Thank you. I am Madan. Nim company hostag bandiro creative head. Oh, I see. Kutkoli. Thank you. Nee ivat bartiro vishaya gottittu. Andhage nimma nodidre creative person tara kaanode ilvalri? Yak madam? Innen matte olle yavdo film ga audition kodak bandiro hero tara idira? ಕ್ರಿಯೇಟಿವ್ ಪರ್ಸನ್ ಅಂದ್ರೆ ಒಂದ್ ಸ್ವಲ್ಪ ಗಡ್ಡ ಬಿಟ್ಕೊಂಡು ಸೋಡಾ ಗ್ಲಾಸ್ ಹಾಕೊಂಡು ಒಂಥರ ವಿಚಿತ್ರ ಸ್ಟೈಲ್ ಅಲ್ಲಿ ನಡೀತಾರಲ್ವಾ? ಹಾಗೇನಿಲ್ಲ ಮೇಡಮ್, ಕ್ರಿಯೇಟಿವಿಟಿ ಅನ್ನೋದು ನಮ್ ತಲೆಯಲ್ಲಿ ಇರಬೇಕು, ನಮ್ ಪ್ರಾಡಕ್ಟ್ ಅಲ್ಲಿ ರಿವೀಲ್ ಆಗ್ಬೇಕು, ಗೆಟಪ್ ಅಲ್ಲ. ಈಗ ನಿಮ್ಮನ್ನೇ ನೋಡಿ, ನೋಡಕ್ ಹೀರೋಯಿನ್ ತರ ಇದ್ರು ಇಡೀ ಕಂಪನಿನ ಮ್ಯಾನೇಜ್ ಮಾಡ್ತಿಲ್ವಾ ಹಾಗೆ. ಓ, ಚೆನ್ನಾಗಿ ಮಾತಾಡ್ತೀರಾ ನೀವು. ಥ್ಯಾಂಕ್ ಯು. ಸರಿ, ನಿಮ್ ಫೈಲ್ ನ ಸ್ಟಡಿ ಮಾಡಿ ಆಮೇಲೆ ನನ್ನ ಸ್ಟಾಫ್ ನ ಪರಿಚಯ ಮಾಡ್ಕೊಡ್ತೀನಿ. ಓ ಶೋರ್. Thank you. Bye. Bye. Surya, ಯಾವಾಗ ಬಂದೆ? 10 ನಿಮಿಷ ಆಯ್ತು. ಹೀಗೆ ಹೋಗ್ತಾ ಇದ್ದೆ, ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಯಾರದು ಕಾರ್ ಅಲ್ಲಿ ಡ್ರಾಪ್ ಮಾಡಿದ್ದು? ನಮ್ಮ ಆಫೀಸಿಗೆ ಹೊಸದಾಗಿ ಬಂದಿರೋ ಕ್ರಿಯೇಟಿವ್ ಹೆಡ್ ಮದನ್ ಅಂತ. ನೋಡಕ್ ಎಷ್ಟು ಚೆನ್ನಾಗಿದ್ದಾನೋ ಅಷ್ಟೇ ಚೆನ್ನಾಗಿ ಮಾತಾಡ್ತಾನೆ. ಕಾರ್ ಸಿಕ್ತು ಅಂತ ಗಾಡಿ ಅಲ್ಲೇ ಬಿಟ್ಟು ಬಂದಿರೋ ಹಾಗಿದೆ. ಇಲ್ಲ, ರಾಜಿ ಏನೋ ಕೆಲಸ ಇದೆ ಅಂತ ಗಾಡಿ ತಗೊಂಡು ಹೋದ್ಲು. ನಾನು ಮದನ್ ಹತ್ರ ಡ್ರಾಪ್ ಹಾಕ್ಸ್ಕೊಂಡೆ. ಏನ್ ಮೊದಲನೇ ದಿನಾನೇ ಡ್ರಾಪಾ? ಅಷ್ಟೊಂದು ಕ್ಲೋಸ್ ಆಗ್ಬಿಟ್ರಾ? ಹ್ಮ್, ನೀನ್ ಕೈ ಕೊಟ್ರೆ ಯಾವ್ದಕ್ಕೂ ಇನ್ನೊಬ್ಬ ಇರ್ಬೇಕಲ್ವಾ, ಅದಕ್ಕೆ. ಯಾಕೋ ತಲೆ ಹುಳ ಬಿಟ್ಕೊಂಡ್ಬಿಟ್ಯಾ? ಸುಮ್ನೆ ಹೇಳಿದ್ದು, ತುಂಬಾ ತಲೆನೋವುತ್ತಿದೆ, ಫಸ್ಟ್ ಕಾಫಿ ಕುಡಿಬೇಕು. ಕಮಾನ್. ನಾಳೆ ಸಿಗೋಣ. ಶೋರ್. ಓಕೆ ಕರಣ್, ಕಾಲ್ ಯು ಬ್ಯಾಕ್. ಬೈ. ಮದನ್. ಎಸ್. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತಲ್ಲ. ಇಸ್ ಇಟ್? ವಾಟ್ ಕ್ಯಾನ್ ಐ ಡೂ ಫಾರ್ ಯು ಮ್ಯಾಮ್? ಆ್ಯಕ್ಚುಲಿ ನಾನು ಪ್ರತಿ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಅಭ್ಯಾಸ. ಸೊ ಗಾಡೀಲಿ ಹೋಗೋಣ ಅಂದರೆ ವೆದರ್ ಸರಿ ಇಲ್ಲ. ಕ್ಯಾನ್ ಯು ಪ್ಲೀಸ್ ಗೆಟ್ ಮೀ ದೇರ್? ಯಾ ಶೋರ್, ಇಟ್ಸ್ ಮೈ ಪ್ಲೆಜರ್. ಪ್ಲೀಸ್ ಗೆಟ್ ಇನ್. ಥ್ಯಾಂಕ್ ಯು ಮದನ್. ಹಲೋ ಮಗ, ದೇವಸ್ಥಾನಕ್ಕೆ ಅಂತ ಕರ್ಕೊ ಬಂದೆ. ಒಳಗಡೆ ಹೋಗಿದ್ರೆ ಏನಾದ್ರೂ ವರಾಗಿರ ಕೇಳ್ಬೋದಾಗಿತ್ತಲ್ಲೋ. ಲೋ, ಇದು ವರ ಕೇಳೋ ಏಜಲ್ಲ, ವಧು ಕೇಳೋ ಏಜು. ಒಳಗೋದ್ರೆ ಕಲ್ಲಾಗ ಕೂತಿರೋ ಒಂದ್ ದೇವತೆ ನೋಡ್ಬಹುದು, ಇಲ್ಲಿ ಕೂತಿದ್ರೆ ರಸ್ತೆಲ್ ಓಡಾಡೋ ಬೇಜಾನ್ ದೇವತೆಗಳು ನೋಡ್ಬಹುದು. ಅರ್ಥ ಆಗ್ಲಿಲ್ವೇನೋ ಗುಬಾಲ್, ಇವತ್ತು ಶುಕ್ರವಾರ, ಮೈಸೂರಲ್ಲಿರೋ ಕ್ಲಾಸಿಕ್ ಫಿಗರ್ಸ್ ಆಂಟಿಗಳೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಬರೋ ದಿನ. ಕಾಲೇಜ್ ಅಲ್ಲಿರೋ ಫಿಗರ್ಸ್ ನ ನೋಡಿ ನೋಡಿ ಬೇಜಾರಾಗಿದ್ರೆ ಇಲ್ಲಿಗೆ ಬರ್ಬೇಕು, ಕಣ್ ತುಂಬಿಸ್ಕೋಬೇಕು. ಹೇ ಮದನ್, ತಗೊಳ್ರಿ ನಾಮ. ನಾಮಾನ? ಅದೆಲ್ಲ ನಂಗೆ ಇಷ್ಟ ಆಗಲ್ಲಪ್ಪ. ಬಿಟ್ರೆ ಸೀರ್ನ ಉಡ್ಸ್ಬಿಡ್ತೀರ, ಮಳೆ ಬರಂಗಾಗಿದೆ, ಮನೆ ಸೇರ್ಕೊಂಡ ಬನ್ನಿ. ಏನ ಮಗ, ಟ್ರೈನ್ ಟ್ರ್ಯಾಕ್ ಬದಲಾಯಿಸ್ತಾ ಇದೆಯಲ್ಲೋ. ಬೋಗಿಗೆ ಬೇರೆ ಇಂಜಿನ್ ಫಿಟ್ ಆಯ್ತಲ್ಲ. ನೀನೇ ಸಾಕಿದ ಗಿಣಿ, ನಿನ್ನ ಮುದ್ದಿನ ಗಿಣಿ. ತಗೋ ಸೂರ್ಯ, ತಿನ್ನು, ತಾಕತ್ ಬೇಕಾಗತ್ತೆ ಮಕ್ಳು ಮರಿ ಸಾಕಕ್ಕೆ. ಯಾಕಪ್ಪ ಒಳ್ಳೆ ಗಳಿಗೆ ಸಿದ್ದಂತರ ಸೈಲೆಂಟ್ ಆಗಿ ಕೂತಿದ್ಯಾ?
ಮಲ್ಗೆ, ಅರ್ಜೆಂಟಾಗಿ 10,000 ದುಡ್ಡು ಬೇಕಿತ್ತು. ಮನೆಯಿಂದ ದುಡ್ಡು ಬರೋದು ಸ್ವಲ್ಪ ಲೇಟ್ ಆಗಿದೆ. ದುಡ್ಡ? ಓಹೋ, ಇದ ವಿಷಯ. ಅದಕ್ಕೆ ಹೇಳೋದು, ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಎಲ್ಲಾದು ಮಲ್ಕೊಂಡ್ಬಿಡತ್ತೆ ಅಂತ. ಸೂರ್ಯ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. 6 ತಿಂಗಳಿಂದ ನನ್ನ ಫ್ರೆಂಡ್ ಒಬ್ಬ ಮನೆ ಕಟ್ಟಕ್ಕೆ ಬ್ಯಾಂಕಿಂದ ಲೋನ್ ತಗೊಂಡಿದ್ದ. ಅದಕ್ಕೆ ನಾನು ಶ್ಯೂರಿಟಿ ಹಾಕಿದ್ದೆ. ಬಡ್ಡಿ ಮಗ ಮನೆ ಕಟ್ಟದ್ನೋ ಇಲ್ವೋ ಗೊತ್ತಿಲ್ಲ, 3 ತಿಂಗಳಿಂದ EMI ಮಾತ್ರ ಕಟ್ಟಿಲ್ಲ. ಹುಡುಕಿದ್ರೆ ಅವನು ಇಲ್ಲ, ಅವನ ಸಾಮಾನು ಇಲ್ಲ ಮನೇಲಿ. ಫ್ರೆಂಡು ಅಂತ ನಂಬಿ ಶ್ಯೂರಿಟಿ ಹಾಕಿದ ತಪ್ಪಿಗೆ 2 ತಿಂಗಳಿಂದ ನಾನು EMI ಕಟ್ತಿದ್ದೀನಿ. ಹ್ಮ್, ಬರೋ ಸ್ಯಾಲ್ರಿ ಎಲ್ಲ ಅಲ್ಲೇ ಹೊರಟೋಗ್ತಿದೆ. ನಿನ್ಗಿನ್ನೂ ನಂಬಿಕೆ ಬಂದಿಲ್ಲ ಅಂದ್ರೆ ತಗೋ ಇದನ್ ನೋಡು. ನಿನ್ ಗಾಡಿಗೂ 2 ತಿಂಗಳಿಂದ EMI ಕಟ್ಟಿಲ್ಲ, ಅದ್ರ ನೋಟಿಸ್ ಬಂದಿದೆ. ಆ ಕಳ್ಳನ ಮಗ ಸಿಗೋವರೆಗೂ ದಯವಿಟ್ಟು ನೀನೇ EMI ಕಟ್ಕೊಂಡು ಹೋಗು. ಯಾರನ್ನೋ ನಂಬಿ ಶ್ಯೂರಿಟಿ ಕೊಟ್ಟಿದ್ಯಾಕೆ? ನನ್ನ ಒಂದ್ ಮಾತು ಕೇಳ್ಬೋದಿತ್ತಲ್ವಾ? ಅವಾಗ ನೀನ್ ಇನ್ನೂ ಪರಿಚಯ ಆಗಿರ್ಲಿಲ್ಲ ತಂದೆ. ಅದೂ ಅಲ್ದೆ ಅವನು ಫ್ರೆಂಡ್ ಅಲ್ವಾ ಅಂತ ಕೊಟ್ಟೆ. ಯಾರಿಗ್ ಗೊತ್ತು ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ? ಯಾರನ್ನೇ ಆಗ್ಲಿ ಬೇಗ ನಂಬಿಡದೆ ತಾನೆ ನನ್ ವೀಕ್ನೆಸ್. ಈಗ ನಿನ್ನೆ ನೋಡು, 3-4 ತಿಂಗಳಿಂದ ನೀನ್ ನನ್ಗೆ ಯಾರು ಅಲ್ಲ. ಈಗ ನನಗ್ ನೀನೇ ಎಲ್ಲ ಅಂತ ನಂಬ್ಕೊಂಡಿಲ್ವಾ? ಹಾಗೆ ನನ್ನ ಇನ್ನೊಬ್ರು ಕಂಪೇರ್ ಮಾಡ್ತಿದ್ಯಾ? ಛೇ, ಬುದ್ಧಿ ಇಲ್ಲ, ಬುದ್ಧಿ ಇಲ್ಲ ನಿನ್ಗೆ. ಎಕ್ಸ್ಕ್ಯೂಸ್ ಮೀ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳಿ. ಏನಿಲ್ಲ, ಮನೆಗೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಊರಿಗೆ ಹೊಸಬ ಬೇರೆ ಅಲ್ವಾ, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಗೊತ್ತಿಲ್ಲ, ನೀವು ಸ್ವಲ್ಪ ಹೆಲ್ಪ್ ಮಾಡಿದರೆ. ಅದಕ್ಕೇನ್ರಿ, ಇಲ್ಲೇ ಮುಂದಿನ ರೋಡ್ ಡೆಡ್ ಎಂಡ್ನಲ್ಲಿ ವೈನ್ ಶಾಪ್ ಇದೆ, ಅಲ್ಲಿ ಡ್ರಿಂಕ್ಸ್ ಸಿಗುತ್ತೆ. ಅದ್ರ ಮುಂದಕ್ಕೆ ಹೋದರೆ ಹೋಟೆಲ್ ಇರುತ್ತೆ, ಅಲ್ಲಿ ಒಳ್ಳೆ ಚಿಕನ್ ಕಬಾಬ್ ಸಿಗುತ್ತೆ. ಅಲ್ಲೇ ಎದುರುಗಡೆ ಮೆಡಿಕಲ್ ಸ್ಟೋರ್ ಇದೆ, ಎಲ್ಲ ಬ್ರ್ಯಾಂಡ್ ಕಾಂಡೋಮ್ಸು ಸಿಗುತ್ತೆ. ಯಾಕೆಂದ್ರೆ ಊರಿಗೆ ಹೊಸಬ್ರಲ್ವಾ, ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಏನ್ರಿ ಗಂಡಸರನ್ನ ಹಿಂಗೆ ಕಿಂಡಲ್ ಮಾಡ್ತೀರಾ, ಪಾಪ ಸುತ್ತಕೊಳ್ಳುತ್ತೆ ಅಷ್ಟೇ. ಓ ಹೌದಾ, ಹೋಗ್ಲಿ ಬಿಡಿ. ಸರಿ, ನಿಮ್ ಕಾರ್ ತಗೊಂಡು ನನ್ ಗಾಡಿ ಹಿಂದೆ ಫಾಲೋ ಮಾಡ್ಕೊಂಡ್ ಬನ್ನಿ. ಗಾಡಿ ಮನೆ ಹತ್ರ ಬಿಟ್ಟು ಕಾರಲ್ಲಿ ಹೋಗೋಣ. ನಿಮ್ಗೆ ಏನ್ ಬೇಕೋ ಎಲ್ಲ ಕೊಡಿಸ್ತೀನಿ. ಥ್ಯಾಂಕ್ ಯು. ಹಾ, ಒಂದನ್ ಬಿಟ್ಟು ಒಂದನ್ ಬಿಟ್ಟ ಅದನ್ನೇ ಕೊಡ್ಸಿರಾಗ್ತಿತ್ತಲ್ಲ. ಸೂರ್ಯ, ನಾಳೆ ನನ್ ಬೋರ್ಡ್ ತೊಡೆ ಗಿಫ್ಟ್ ಅಂತ ಅವ್ನ್ ರಿಂಗ್ ಕೊಡ್ತೀಯಾ ತಾನೆ? ರಿಂಗ್ ತಾನೆ ಕೊಟ್ರಾಯ್ತು ಬಿಡು. ಮೊಬೈಲ್ ಅಲ್ಲಿ ಕೊಡ್ಲಾ ಇಲ್ಲ ಲ್ಯಾಂಡ್ ಲೈನ್ ಅಲ್ಲಿ ಕೊಡ್ಲಾ? ತೂ ಹೋಗೋ, ಯಾವಾಗ್ಲೂ ತಮಾಷೆ ಮಾಡ್ತೀಯ. ಎಲ್ಲ ಕೊಡ್ತಿದ್ರೆ ಅನ್ಸುತ್ತೆ ಅಲ್ವಾ? ಶಾಪಿಂಗ್ ಮುಗೀತು ನಿಂದು. ಹೌದು, ಇತ್ತೀಚಿಗೆ ನೀನೇನು ಕೊಡಿಸ್ತಾನೆ ಇಲ್ಲ, ಮುಂಚೆ ಏನೆಲ್ಲ ಕೊಡಿಸ್ತಿದ್ದೆ, ಈಗೀಗ ಬರೀ ತೋರಿಸ್ತೀಯ, ಏನು ಕೊಡಿಸೋದೇ ಇಲ್ಲ. ಹೋಗೋ. ಯಾಕೋ ಕ್ರೆಡಿಟ್ ಕಾರ್ಡ್ ವರ್ಕ್ ಆಗ್ತಾ ಇಲ್ಲ. ಈಗ ನಾನು ನಿಮ್ಗೆ ಕೊಡ್ತಾ ಇರೋ ಪ್ರಾಜೆಕ್ಟು ಒಂದು MNC ಇದು, ಕ್ವಾಲಿಟಿ ಲೆವೆಲ್ಲು ತುಂಬ ಸ್ಟ್ಯಾಂಡರ್ಡ್ ಆಗಿರಬೇಕು. ನಿಮ್ಗೊಂದು ವಾರ ಟೈಮ್ ಇದೆ, ಅಷ್ಟೊಳಗೆ ನನಗೆ ಫೈನಲ್ ಕಾಪಿ ಬೇಕು. ನೀವು ಊಟ ಮಾಡ್ತಿರೋ ನಿದ್ದೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಈಗಿನಿಂದ ಒಂದೊಂದು ನಿಮಿಷನೂ ಇಂಪಾರ್ಟೆಂಟು. ನೀವು ಕಾಲೇಜು, ಹೈಟೆಕ್ ರೋಡು, ಮಾಲು, ಥಿಯೇಟ್ರ್ ಈಗೆಲ್ಲ ಕಡೆ ಓಡಾಡಿ. ಈಗಿನ ಯಂಗ್ ಜನರೇಷನ್ ಆಟಿಟ್ಯೂಡ್ ಬಗ್ಗೆ ಸ್ಟಡಿ ಮಾಡಿ ಒಂದೊಳ್ಳೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ರೆಡಿ ಮಾಡಿ. ನಮ್ಮ ಬೇರೆ ಪ್ರಾಜೆಕ್ಟ್ನೆಲ್ಲ ಒಂದು ವಾರದ ಮಟ್ಟಿಗೆ ಪಾಸ್ ಮಾಡಿ. ಮೊದಲು ಇದನ್ನ ಮುಗಿಸಿ, ಪ್ರಾಡಕ್ಟ್ ಅಲ್ಟಿಮೇಟ್ ಆಗಿರಬೇಕು. ನಿಮ್ಮಿಬ್ಬರ ಮೇಲೆ ನನಗೆ ತುಂಬ ನಂಬಿಕೆ ಇದೆ, ಅದು ಈ ಸಾರಿ ಜಾಸ್ತಿ ಆಗಬೇಕು. ಓಕೆ, ನೀವು ನೋಡ್ಬೋದು. ಥ್ಯಾಂಕ್ ಯು ಸರ್. ನನ್ ಮಗನೇ, ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು. ಡ್ರಾಪ್ ಹಾಕು ಅಂದ್ರೆ ಗಾಡಿ ಆಫ್ ಮಾಡ್ತಿಲ್ಲಲೋ, ಪೆಟ್ರೋಲ್ ನಾನು ಹಾಕ್ತೀನಿ, ನಡಿಯಮ್ಮ. ಚಲೋ ಗುರು, ಒಂದ್ ವಾರದಿಂದ ದುಡ್ಡಿಲ್ದೇನೆ ಹಿಂಗೆ ಡೌನ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ, ಆಫ್ ಮಾಡ್ಕೊಂಡು ಈಗ ಹಾಕ್ತೀನಿ ಅಂತ ತಾನೆ. ನಡಿಯಮ್ಮ ಚಲೋ, ನಮ್ಮ ಹುಡುಗಿ ಕಾಯ್ತಾ ಇರ್ತಾನೆ, ನಡಿಯಲ್ಲೋ. ಹೌದಾ, ಸರಿ. ಇದೇ ರೋಡಲ್ಲಿ ಓಡಾಡ್ತಾರೆ ಅಂತ ಅದ ಹೆಂಗ್ ಹೇಳ್ತೀರಾ? ಮೈಸೂರು ಹುಡುಗರು ಇನ್ನೆಲ್ರಿ ಓಡಾಡ್ತಾರೆ. ಮುಂದೆ ಗರ್ಲ್ಸ್ ಕಾಲೇಜು, ಗರ್ಲ್ಸ್ PG, ಗರ್ಲ್ಸ್ ಹಾಸ್ಟ್ಲು ಎಲ್ಲ ಇದೆಯಲ್ಲ ಅದಕ್ಕೆ. ಹೌದಾ? ಹಾ ಸರ್, ಗಾಡಿ ನಂಬರ್ ಏನಂದ್ರೆ? ಏಯ್, KA09849 ಕಣ. 849ಆ? ಹೂಕಣಲ್ಲ, ಕಿವಿ ಕೇಳಲ್ವಾ? ಸರ್ ಕಿವಿ ಅಲ್ಲ ಸರ್, ಕಣ್ಣು 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 ತುಂಬ ಶಾರ್ಪ್ ಆಗಿದೆ ಸರ್. ಅದೇ ಬ್ಲಾಕ್ ಕಲರ್ ಗಾಡಿ ತಾನೆ? ಹೂಕಣು ಬೇಗ ಹಿಡಿಯೋ ಅದೇ ಕಣ.
ಫ್ಯಾಕ್ಟ್ರಿ ಗಾಡಿ ನಿಲ್ಸಿದ್ದು? ಯಾರ್ದಪ್ಪ ಗಾಡಿ? ನಂದೆ. ಯಾಕೆ? ಮೂರು ತಿಂಗಳಿಂದ ಲೋನ್ ಕಟ್ಟಿಲ್ಲ, ಯಾಕೆ ಅಂತ ಕೇಳ್ದೆ. ಇಲ್ಲೇ ಕೇಳಿದೆ. ನೀನ್ ಗಾಡಿ ಸೀಜ್ ಮಾಡಿದೀವಿ, ಆಫೀಸ್ ಬಂದು ಲೋನ್ ಕ್ಲಿಯರ್ ಮಾಡಿ ಗಾಡಿ ತಗೋ. ಹೆಂಗಸ್ರು ಯಾವ ನನ್ನ ಮಗ ಮಾಡಿದ್ನ? ಇಲ್ಲ ಮಗ, ಇವತ್ತೆರಡರಲ್ಲೊಂದು ಡಿಸೈಡ್ ಮಾಡಿಬಿಡ್ತೇನೆ. Please make a note of this. In madam, number 6. This is regarding. Regarding? The subject that I was talking to you about. Okay, let's go. Oh, Surya, ba. Mr. Madan, he's Surya. Surya, ivru Madan anta, nan colleague. Hi. Hi. Malge, nan enatra salpa maatadbekittu. ಓಕೆ ಮೇಡಮ್, ನಾನು ಕಾರಲ್ಲಿರ್ತೀನಿ, ಬೇಗ ಬಂದ್ಬಿಡಿ. ಹೇಳು ಸೂರ್ಯ, ಏನ್ ವಿಷಯ? ಹೇಳ್ತೀನಿ. ಯಾಕೆ ಅಷ್ಟೊಂದು ಅರ್ಜೆಂಟಾ? ಹೌದು ಸೂರ್ಯ, ನಾನು ಸ್ವಲ್ಪ ಮದನ್ ಜೊತೆ ಹೊರಗಡೆ ಹೋಗ್ಬೇಕು. ಎಲ್ಲಿಗೆ? ಮಾಲ್ಗಾ? ಹೌದು. ಅರೆ, ನಿನ್ಗೆ ಹೇಗೆ ಗೊತ್ತಾಯ್ತು? ಗೊತ್ತಾಗದೆ ಏನು, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ಗೊತ್ತಾಗಲ್ವಾ? ನಿನ್ನೆ ಸಿನಿಮಾ, ಇವತ್ ಮಾಲ್, ನಾಳೆ ರೆಸಾರ್ಟ್, ಮೊನ್ನೆ ಅವನು, ನಿನ್ನೆ ನಾನು, ಇವತ್ತು ಇವನು, ನಾಳೆ ಇನ್ನೊಬ್ಬ. ಇದೇ ತಾನೆ ನಿನ್ನ ಲೈಫ್ ಸ್ಟೈಲ್? ಸೂರ್ಯ, ಬಿಹೇವ್ ಯೋರ್ ಸೆಲ್ಫ್. ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದ್ಯಾ? ಅಫ್ಕೋರ್ಸ್ ಡಿಯರ್ ಮೈಸೂರು ಮಲ್ಲಿಗೆ. ಯಾಕೆ, ಸತ್ಯ ಹೇಳಿದ್ರೆ ಬಣ್ಣ ಬಯಲಾಗುತ್ತಲ್ಲ ಅಂತ ಭಯನಾ? ಯು ಇಡಿಯಟ್, ನಾನ್ ಯಾಕೋ ನಿನಗ್ ಭಯ ಪಡ್ಲಿ? ನೀನೊಬ್ಬ ಜೆಂಟಲ್ ಮ್ಯಾನ್, ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೆ. ಆದ್ರೆ ನೀನ್ ಈ ರೀತಿ ಕಂತ್ರಿ ತರ ಬಿಹೇವ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು, ನಾನ್ ಕಂತ್ರಿನೇ. ಕರೆಕ್ಟ್ ಆಗಿ ಮಾತಾಡೋರೆಲ್ಲ ಕಂತ್ರಿ ತರಾನೆ ಕಾಣೋದು. ಅಲ್ಲ, ಇತ್ತೀಚೆಗೆ ನನ್ಗೆ ಒಂದ್ ರೂಪಾಯಿನೂ ಕೊಡದೆ ಮುಖಕ್ ಮುಖ ಕೊಟ್ಟು ಮಾತಾಡ್ದೆ, 24 ಗಂಟೆ ಅವನ ಜೊತೆ ಸುತ್ತಾಡ್ಕೊಂಡು ಅಲ್ಲೇ ಹೊಡ್ಕೊಂಡು ಮೆರಿತಿದ್ಯಲ್ಲ, ನಿಂಗ್ ನಾಚಿಕೆ ಆಗಲ್ವಾ? ಏಯ್ ಗುಬಾಲ್, ಅವನು ನನ್ ಕೊಲೀಗ್, ನಾವಿಬ್ರು ಸೇರಿ ಮಾಡ್ಬೇಕಾಗಿರೋ ಕೆಲ್ಸ ಬೇಕಾದಷ್ಟಿರುತ್ತೆ, ಅದಕ್ಕೆ ಓಡಾಡ್ತೀನಿ. ನನ್ ಕಷ್ಟ ನಿನ್ಗೇನೋ ಗೊತ್ತಾಗ್ಬೇಕು. ಒಂದಿನ ತಗೊಳ್ಳೋ ಸಂಬಳಕ್ಕೆ 30 ದಿನ ಬೆವರು ಸುರಿಸ್ಬೇಕು. ಅಂಥದ್ರಲ್ಲಿ ಒಂದ್ ಹೆಣ್ಣು ಕೆಲ್ಸ ಮಾಡಿ ಜೀವನ ಮಾಡ್ಬೇಕು ಅಂದ್ರೆ ಅವಳು ಎಂತೆಂತ ಸಮಸ್ಯೆನ ಎದುರಿಸ್ಬೇಕು ಅನ್ನೋದು ನಿನಗೇನೋ ಗೊತ್ತು. ಹೋಗಿ 4 ಕಾಸು ಸಂಪಾದನೆ ಮಾಡು, ಅದ್ರ ಕಷ್ಟ ಗೊತ್ತಾಗುತ್ತೆ. ಒಬ್ ಗಂಡಸಿನ ಜೊತೆ ಓಡಾಡಿದ ಮಾತ್ರಕ್ಕೆ ಅವನ ಜೊತೆ ಸಂಬಂಧ ಕಟ್ಬಿಟ್ಟಿಯಲ್ಲ, ಮೆಚ್ಚಬೇಕು ನಿನ್ನ. ಹೋಗಿ ಹೋಗಿ, ನಾನ್ ನಿನ್ನ ನಂಬದ್ನಲ್ಲೋ. ತಗೋ ತಾತಾ.
ಮಾನ್ಸೂನ್ ಮಲ್ಲಿಗೆ ಇದ್ರ ವಾಸನೆ ಎಂತ ಮಲ್ಗಿರೋ ಅವನು ಎಡೆ ಬಿಚ್ಚಲೇಬೇಕು. ಇದನ್ನ ಆಗ್ಲೇ ಹತ್ತು ಸಲ ನೋಡಿದ್ದೀನಿ. ಇದರ ಸೆಕೆಂಡ್ ಪಾರ್ಟ್ ಏನು ಅದು ಡೈರೆಕ್ಟ್ರು ಫುಲ್ ಬಿಸಿ ಅವ್ರೆ, ಅವರು ರಿಲೀಸ್ ಮಾಡಿದ ತಕ್ಷಣ ಕರೆಸಿ ಕೊಡ್ತೀನಿ. ಅಲ್ಲಿ ತನಕ ಸವಿಯವರೆಗೂ ಇದೇ ಸಿಡಿನ ನೋಡ್ತಾ ಇರು. ಆಯ್ತಪ್ಪ, ಏನೋ ಕೊಡ್ತಾನೆ ಅಂದ್ರೆ ಕತೆ ಹೇಳಿ ಕಳಿಸ್ತಾವನೆ. ಏನ್ ಗುರು, ಇಷ್ಟ ವರ್ಷ ಆದ್ರೂ ಅದಕ್ಕಿನ್ನೂ ಮಾರ್ಕೆಟ್ ಕಡಿಮೆ ಆಗಿಲ್ವಾ? ಅಯ್ಯೋ ಬಿಡುಗುರು, ದೇಸಿಯ ಪ್ರಾಡಕ್ಟ್ಗಳ ಕದರೆ ಹಂಗೆ. ಅವನ ಏನು, ಅದೊಂಥರ ಕ್ಲಾಸಿಕ್ ಗುರು. ಬೈ ಚಾನ್ಸ್ ಆ ಥರ ಇನ್ನೊಂದು ವಿಡಿಯೋ ಸಿಕ್ಬಿಟ್ರೆ ಕೈ ತುಂಬ ದುಡ್ಡು ಗುರು. ಹೌದಾ? ಓ ಗುರು, ಕೆಲಸ ಎಲ್ಲ ಮುಗೀತಕ್ಕ, ಇವತ್ ನಾನು ಸ್ವಲ್ಪ ಬೇಗ ಹೋಗ್ಬೇಕು, ಹೊರಡ್ಲಾ ಅಕ್ಕ? ಹ್ಮ್ ಲಕ್ಷ್ಮಿ. ಹ್ಮ್ ಏನಕ್ಕ? ಅದು ನಿನ್ ಗಂಡ ತುಂಬಾ ಕಿರಿಕ್ ಮಾಡ್ತಾನೆ ಅಂತ ಹೇಳ್ತಿದ್ದಲ್ಲ, ಈಗ ಹೇಗಿದ್ದಾನೆ? ಕರೆಕ್ಟ್ ಆಗಿದಾನ? ಅಯ್ಯೋ ಬಿಡಕ್ಕ, ಗಂಡಸ್ರು ಬುದ್ಧಿನೇ ಅಂತದಲ್ವಾ, ಏನೋ ಅಲ್ಪ ಸ್ವಲ್ಪ ಎಡವಟ್ ಮಾಡ್ಕೊಂತಾರೆ, ಅಷ್ಟಕ್ಕೆ ನಾವು ತಲೆ ಕೆಡ್ಸ್ಕೊಂಡ್ರೆ ಆಯ್ತದ? ಹೆಣ್ಣು ಅಂದ್ಮೇಲೆ ಸ್ವಲ್ಪ ತಾಳ್ಮೆಯಿಂದ ಎಲ್ಲಾನು ಸರಿ ಮಾಡ್ಕೋಬೇಕು, ಗಂಡಸ್ರು ಅಂದ್ಮೇಲೆ ಸ್ವಲ್ಪ ಶೋಕಿ ಅದು ಇದು ಇರ್ತದೆ. ಅಷ್ಟಕ್ಕೆ ನಾವ್ ಅದನ್ನೇ ದೊಡ್ಡದ್ ಮಾಡ್ಕೊಂಡು ನಮ್ ಬಾಳ ಹಾಳ್ ಮಾಡ್ಕೊಂಡ್ರೆ ಯಾವ ಹೆಣ್ ತಾನೇ ತನ್ ಗಂಡನ್ ಜೊತೆ ಬಾಳಕೈತದೆ? ಎಲ್ಲಾ ಗಂಡಸ್ರು ಒಂದೇ ತರಾನೇ, ಹಂಗಂತ ಗಂಡನೇ ಬ್ಯಾಡ ಅಂತ ಇರಕಾಯ್ತದ ಹೇಳಿ? ಹ್ಮ್ ಇರ್ಲಿ, ಒಟ್ನಲ್ಲಿ ನೀನ್ ಸಂತೋಷವಾಗಿದ್ಯಾ ತಾನೆ? ಹ್ಮ್ ಅಕ್ಕ, ನಾವ್ ದುಃಖ ಪಡಕ್ಕೆ ಮೂರ್ ಕಾರಣ ಇದ್ರೆ ಸಂತೋಷ ಪಡಕ್ಕೆ ನೂರ್ ಕಾರಣ ಇರುತ್ತೆ. ನನ್ ಗಂಡನು ಒಳ್ಳೆಯವನೇ, ಕುಡಿಯೋದೊಂದೇ ಅವನ್ ಮಾಡೋ ತಪ್ಪು, ಆದ್ರೂ ನನ್ ಗಂಡ ನನ್ನ ತುಂಬಾ ಪ್ರೀತಿ ಮಾಡ್ತಾನೆ. ಇವತ್ತು ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ, ಬೇಗ ಬಾ ಅಂತ ಹೇಳವ್ನೆ, ಅದ್ಕೆ ನಾನು ಇವತ್ತು ಬೇಗ ಹೋಗ್ಬೇಕು. ಹೊತ್ತಾಯ್ತು, ನಾನಿನ್ ಬರ್ತೀನಕ್ಕ. ನನಗೆಲ್ಲ ಬಿಟ್ಟು ನೀನೇ ಬೇಕು ಅಂತ ಬಂದಿದ್ದೀನಿ, ನನ್ನನ್ನು ಅರ್ಥ ಮಾಡ್ಕೋ ಸೂರ್ಯ. ಏನೋ ನನ್ನ ನಂಬ್ಕೊಂಡ್ ಬಂದಿದ್ಯಾ? ಯಾರ್ ಕಿವಿಗೆ ಹೂವ ಮಾಡಿಸ್ತಿದ್ಯಾ? ನೀವ್ ಹೆಂಗಸ್ರು ಬುದ್ಧಿ ನನಗ್ ಗೊತ್ತಿಲ್ವಾ? ಕೆಸ್ರಲ್ಲಿರೋ ಕಂಬುತ್ತರ ಯಾವಾಗ ಯಾವ ಕಡೆ ಬೇಕಾದ್ರೂ ವಾಲ್ಬಹುದು. ನಿಮ್ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ. ಸೂರ್ಯ ಜಾಸ್ತಿ ಮಾತಾಡ್ಬೇಡ, ಹೆಣ್ಣು ನೀನ್ ಅನ್ಕೊಂಡಿರೋ ತರ ಅಲ್ಲ, ಅವಳನ್ನ ಅರ್ಥ ಮಾಡ್ಕೊಳಕ್ ನಿನ್ನಂತವ್ರಿಗೆ ನೂರ್ ಜನ್ಮ ಬಂದ್ರು ಸಾಧ್ಯ ಇಲ್ಲ. ನಾನು ಮಾತಾಡಕ್ ಶುರು ಮಾಡಿದ್ರೆ ತುಂಬಾ ಮ್ಯಾಟರ್ಗಳಿವೆ. ಇರ್ಲಿ, ಈಗ ಅದೆಲ್ಲ ಬೇಡ, ನನಗ್ ನೀನ್ ಬೇಕು ಸೂರ್ಯ, ನನಗ್ ನೀನ್ ಬೇಕು. ಬಾ ಎಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ, ಈ ಊರಿನ ಸಹವಾಸನೇ ಬೇಡ, ಬೇರೆ ಎಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿ ಜೀವನ ಮಾಡೋಣ. ನೀನ್ ಏನ್ ಬೇಕಾದ್ರೂ ಕೆಲಸ ಮಾಡು, ನನಗ್ ಬೇಕಾಗಿರೋದು ನಾಲ್ಕು ಜೊತೆ ಬಟ್ಟೆ, ಮೂರೊತ್ತೂಟ, 24 ಗಂಟೆ ನಿನ್ ಪ್ರೀತಿ. ಹೇಳು ಸೂರ್ಯ, ಇಷ್ಟನ್ ನೀನ್ ಕೊಡ್ತೀಯಾ? ನಾನೇನ್ ಬಕ್ರಾ ತರ ಕಾಣ್ತಿದ್ದೀನ ನಿನ್ ಕಣ್ಣಿಗೆ? ನಾಳೆ ಇನ್ನೊಬ್ಬ ಬಂದು 8 ಜೊತೆ ಬಟ್ಟೆ ಒಳ್ಳೆ ಬಿರಿಯಾನಿ ಊಟ ಕೊಡಿಸ್ತೀನಿ ಅಂತಾನೆ, ಅವಾಗ ಅವನ ಜೊತೆ ಹೋಗ್ಬಿಡ್ತೀಯ ಅಲ್ವಾ? ಐ ನೋ ವಾಟ್ ಯು ಆರ್, ಯು ಆರ್ ನಥಿಂಗ್ ಬಟ್ ಎ ಬಿಚ್. ಸೂರ್ಯ ಮಗನೇ, ನಿನಗ್ ಮನಸ್ ಕೊಟ್ಟಿದೀನಲ್ಲ ಅಂತ ಸುಮ್ನೆ ಬಿಡ್ತಿದ್ದೀನಿ, ಬೇರೆ ಯಾವನಾದ್ರೂ ಈ ಮಾತು ಹೇಳಿದ್ರೆ ಅವನ್ ಕರುಳ್ ಕಿತ್ತು ಹಾರ ಹಾಕೊಂಡ್ಬಿಡ್ತಿದ್ದೆ. ನೀನ್ ಬಯಸ್ದಾಗ್ಲೆಲ್ಲ ನಿನ್ ಮಂಚ ಹತ್ತಿ ನೀನ್ ಕೇಳ್ದಾಗ್ಲೆಲ್ಲ ದುಡ್ಡು ಕೊಟ್ನಲ್ಲ, ಅದು ನನ್ ತಪ್ಪು. ದಾರಿಲೋಗೋ ದಾಸೆಯನ್ ನಂಬ್ಕೊಂಡು ನಿನ್ ಹಿಂದೆ ಬರಕ್ ರೆಡಿ ಆದ್ನಲ್ಲ, ಅದೂ ನನ್ ತಪ್ಪು. ಇರ್ಲಿ, ನೀನು ಒಬ್ಬ ಕಚ್ಚಡ ನನ್ ಮಗ ಅಂತ ಪ್ರೂವ್ ಮಾಡ್ಬಿಟ್ಟೆ. ನೀನ್ ಇವಾಗ್ಲೇ ಈ ರೀತಿ ಮಾಡಿದ್ದು ಒಳ್ಳೇದೇ ಆಯ್ತು, ಇನ್ ಮುಂದೆ ನನ್ನಿಂದ ನಿನ್ಗೇನು ಸಿಗಲ್ಲ. ಗುಡ್ ಬೈ. ಗುಡ್ ಬೈ. ಬೈ. ಹೋಗ್ಯಲ್ಲೇ, ಇಷ್ಟ ದಿನ ನಿನ್ನಿಂದ ಡೈರೆಕ್ಟ್ ಆಗಿ ಪಡ್ಕೊಳ್ತಿದ್ದೆ, ಇನ್ಮೇಲೆ ಅದನ್ನ ಇನ್ಡೈರೆಕ್ಟ್ ಆಗಿ ಪಡ್ಕೊಳ್ತೀನಿ, ನೋಡ್ತಾ ಇರು. ಹಾ ರಾಜಿ, ನಾನು ಮದನ್ ಸ್ವಲ್ಪ ಹೊರಗಡೆ ಹೋಗ್ತಿದೀವಿ, ಇವತ್ ಸಂಜೆ ಮದನ್ ಒಂದ್ ಟ್ರೀಟ್ ಇದೆ, ನೀನು ಬರ್ತೀಯಾ? ಇಲ್ಲಿ ಕೆಲ್ಸ ನೋಡಿದ್ರೆ ಇಷ್ಟೊಂದಿದೆ, ನಾನೆಲ್ಲಿ ಬರಕ್ಕಾಗುತ್ತೆ?
ನೀವಿಬ್ರು ಹೋಗ್ ಬನ್ನಿ. ಯು ಆರ್ ರೈಟ್, ನೀನಿವತ್ತು ಇದನ್ನೆಲ್ಲ ಮುಗಿಸ್ಲೇಬೇಕು. ಒಂದ್ ಕೆಲ್ಸ ಮಾಡು, ಸಂಜೆ ಒಳಗೆ ಇದನ್ನೆಲ್ಲ ಮುಗಿಸ್ಬಿಟ್ಟು ಮನೆ ಹತ್ರ ಫೈಲ್ಸ್ ಎಲ್ಲ ತಗೊಂಡ್ ಬಂದ್ಬಿಡು. ರಾತ್ರಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಕುತ್ಕೊಂಡು ಅಕೌಂಟ್ಸ್ ನೆಲ್ಲ ರೀಚೆಕ್ ಮಾಡಿ ನಾಳೆ ಬೆಳಗ್ಗೆ ಅಷ್ಟ್ರಲ್ಲಿ ಬಿಲ್ಸ್ ರೆಡಿ ಮಾಡ್ಬಿಡೋಣ. ಸರಿ ಬರ್ಲಾ, ನಡೀರಿ ಮದನ್. ಇವತ್ ಮಾತ್ರ ಅತ್ತಿನ್ನಿ ಇದ್ ಕುಡೀರಿ ಅಂತ ಬಲವಂತ ಮಾಡ್ಬೇಡಿ. ಏನ್ ಕೇಳ್ಬಾಡ್ ಕೇಳ್ತೀವ, ಬನ್ರಿ. ಹಲೋ ಸೂರ್ಯ, ನಾನ್ ರಾಜಿ ಮಾತಾಡ್ತಾ ಇರೋದು. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಫೋನಲ್ಲೆಲ್ಲ ಬೇಡ, ನೇರವಾಗೆ ಮಾತಾಡೋಣ. ಇವತ್ತಾಗಲ್ಲ, ನಾಳೆ ಸಂಜೆ 5 ಗಂಟೆಗೆ ಪಾರ್ಕ್ ಹತ್ರ ಬಾ, ಅಲ್ಲೇ ಸಿಗ್ತೀನಿ. ಓಕೆ, ಬಾಯ್. ಮಗ ಮೋಸ ಮಾಡ್ಬಿಟ್ಲು. ಮಗ ಯಾರೋ, ಇನ್ಯಾರೋ ಆ ಮಲ್ಲಿಗೆ? ಯಾಕೋ, ಏನಾಯ್ತು? ಸರಿಯಾಗಿ ಹೇಳಲೇ. ಇನ್ಮೇಲೆ ಅವಳಿಂದ ಏನು ಸಿಗಲ್ವಂತೆ. ನಾನೊಬ್ಬ ಲೋಫರ್ ಅಂತೆ, ಕೈಲಾಗ್ದಿರೋನಂತೆ, ಹಂಗಂತ ಹಂಗಿಸ್ಬಿಟ್ಲು ಮಗ. ಹೋಗ್ಲಿ ಬಿಡ, ಅವಳೇನ್ ಮದ್ವೆ ಆಗ್ಬೇಕಾಯ್ತೇನೋ? ಮಧ್ಯದಲ್ಲಿ ಬಂದ್ಲು, ಮಧ್ಯದಲ್ಲಿ ಹೋದ್ಲು, ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯ? ಕುಡಿಯಲೇ, ನನ್ ಹೊಟ್ಟೆ ಉರಿತಿದೆ ಗುರು. ಕೋಲ್ಡ್ ವಾಟರ್ ಹಾಕೊಂಡ್ ಕುಡಿಯೋ. ಇಲ್ಲ ಮಗ, ಅವಳನ್ ಸುಮ್ನೆ ಬಿಡೋದಿಲ್ಲ, ರಿವೆಂಜ್ ತಗೊಂಡೇ ತಗೋತೀನಿ. ಮಗ ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತಮ್ಮ. ಏನ್ ಹೇಳ್ ಮಗ, ಫ್ರೆಂಡ್ಶಿಪ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋಣ. ತಗೋ ಇದನ್ನ, ಇದ್ರಲ್ಲಿ ನಾನು ಅವಳು ಮಜಾ ಮಾಡಿರೋ ಎಕ್ಸ್ಕ್ಲೂಸಿವ್ ಇದೆ. ನೀನ್ ಹೇಳಿದ್ದಲ್ಲ ದೇಸಿ ಪ್ರಾಡಕ್ಟ್ ಅಂತ, ಆತರ ಅವಳು ಯಾವತ್ತಾದ್ರೂ ನಕ್ರ ಮಾಡಿದ್ರೆ ಬುದ್ಧಿ ಕಲ್ಸೋಕ್ ಬೇಕಾಗುತ್ತೆ ಅಂತ ಮೊದ್ಲೇ ಪ್ಲಾನ್ ಮಾಡಿ ತೆಗ್ದಿರೋ ವಿಡಿಯೋ ಇದು. ಇದನ್ನೊಂದ್ ಸಿಡಿಗೆ ಹಾಕೊಡು. ಆ ಸಿಡಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರೆ ಅವಳ ಅದ್ ಹೆಂಗ್ ದುಡ್ಡು ಕೊಡದೆ ಇರ್ತಾಳೋ ಅಂತ ನಾನು ನೋಡೇ ಬಿಡ್ತೀನಿ. ಆಯ್ತು. ಅವಳು ನಮ್ ಲಚ್ಚರ್ ಕುಲಕರ್ಣಿ ಅಂದ್ರಲ್ವಾ, ಬೇರೆ ಯಾವ ಜೊತೆಗೆ ಬಂದಿದ್ದಾಳಲ್ಲ. ಅದಕ್ಕೆ ಹೇಳೋದು ಸ್ತ್ರೀ ಬುದ್ಧಿ ಪ್ರಳಯಾಂತಿಕ ಅಂತ. ಆದ್ರೂ ಅವ್ರೇನ್ರು ಹಿಂಗೆ ಅನ್ಕೊಂಡಿರ್ಲಿ. ರಾಜಿ, ಏನಿದು? ಅವಳು ಬಂದೊಡಿತಾಳೆ, ನೀನು ಬಂದೊಡಿತ್ಯಾ? ಬಂದ್ ಬಂದವರೆಲ್ಲ ಹೊಡೆಯೋದಕ್ ನಾನೇನ್ ದೇವಸ್ಥಾನದ ಗಂಟೆನಾ? ಬಾಯ್ ಮುಚ್ಚೋ ಬದ್ಮಾಷ್. ಏನು ಅಂದ್ಕೊಂಡಿದ್ಯಾ ಅವಳನ್ನ? ಮಲ್ಗೆ ಬಗ್ಗೆ ಏನೋ ಗೊತ್ತು ನಿನ್ಗೆ? ಕಾಮದ ಕಣ್ಣಿ ಕಾಣೋದೆಲ್ಲ ಹಾದ್ರಾನೆ. ತಾನ್ ಕಳ್ಳ, ಪರರು ನಂಬ. ನಿನ್ಗವಳಿಂದ ಸಿಕ್ಕಿದ ಸುಖ ದುಡ್ಡು ಎಲ್ಲ ನಿಂತೋಯ್ತು ಅಂತ ಈಗ ಆಡ್ತಿದ್ಯಾ? ಅವಳ ಸ್ಥಾನದಲ್ಲಿ ನಿಂತು ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನಿನ್ ಯೋಗ್ಯತೆ ಎಲ್ಲ ಅವಳಿಗೆ ಗೊತ್ತಾಗಿದೆ, ಆದ್ರೂ ಅವಳು ನಿನ್ನ ಸುಮ್ನೆ ಬಿಟ್ಟಿದ್ದಾಳೆ ಗೊತ್ತಾ? ಏನು, ಏನ್ ಗೊತ್ತಾಗಿದೆ ನನ್ ಯೋಗ್ಯತೆ ಅವಳಿಗೆ? ನಾನೇನ್ ಮಾಡ್ದೆ ರಾಜಿ? ಪ್ಲೀಸ್ ಸರಿಯಾಗಿ ಹೇಳು. ನನ್ ಕಣ್ಣಿಗೂ ಅನುಮಾನದ ಪೊರೆ ಬಂದು ಅವಳನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ನಿನ್ನೆ ರಾತ್ರಿ ಬಂದ ಮೊಳಗೆ ಆ ಪೊರೆ ಎಲ್ಲ ಹರಿದೋಯ್ತು. ಥ್ಯಾಂಕ್ ಯು ಮದನ್. ಮಳೆ ಬರ್ತಾ ಇದೆಯಲ್ಲ. ಇರ್ಲಿ ಬಿಡಮ್ಮ, ಐ ಲವ್ ಇಟ್. ನೀನ್ ಹೋಗ್ಬಿಡು. ಓಕೆ, ಗುಡ್ ನೈಟ್. ಮಲ್ಗೆ ಲೈಫ್ ನಲ್ಲಿ ಗುಡ್ ನೈಟ್ ಬ್ಯಾಡ್ ನೈಟ್ ಎಲ್ಲ ಒಂದೇ. ರೈಟ್ ಹೇಳಲೇ. ಏ ರಾಜಿ, ಹೊರಗ್ ಬಾರೆ, ಮಳೆ ರಾಯ ಬಂದಿದ್ದಾನೆ. ರಸಿಕಾ ನನ್ ಮಗ, ನನ್ ಪಾಡ್ಗಳಲ್ಲೆಲ್ಲ ನುಗ್ತಿದ್ದಾನೆ, ನೋಡ್ ಬಾರೆ. ಬಾರೆ ರಾಜಿ, ಬಾರೆ, ಮಜಾ ಮಾಡೋಣ. ಕುಡ್ದು ಬಂದಿದ್ಯಾ? ಅದ್ಯಾಕೆ ಹಂಗ್ ನೋಡ್ತಿದ್ಯಾ? ನಾನೇನ್ ಮಾಡ್ಬಾರ್ದು ಮಾಡಿದ್ದೀನ? ಬಡ್ಡಿ ಮಕ್ಕಳು ಗಂಡಸ್ರಿಗೆ ಮಾಡಿದಾನ ದೇವ್ರು ಕುಡಿಯೋದು ಜಡಿಯೋದು ಎಲ್ಲ? ನಾವು ಮಜಾ ಮಾಡೋಣ ಬಾರೆ. ನೀನ್ ಹೀಗಾಗ್ತಿ ಅಂತ ನಾನು ಅನ್ಕೊಂಡಿದ್ದೀನಿ. ಅಲ್ಲ, ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನೀನೇನ್ ಚಿತ್ರ ಸುಂದ್ರಿನಾ?
ಗಂಡಸನ್ನ ಬಟ್ಟೆ ಬದಲಾಯಿಸ್ದಂಗ್ ಬದಲಾಯಿಸ್ತೀಯಲ್ಲ, ನಿಂಗ್ ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ? ಆ ಬಡ್ಪಾಯಿ ಸೂರ್ಯ ನಿನ್ಗೇನೇ ಮಾಡಿದ್ದ? ನೀನೇ ದೇವತೆ ಅಂತ ಮೂರೊತ್ತು ಪೂಜಿಸ್ತಿದ್ದ, ಅವನಿಗೂ ದ್ರೋಹ ಮಾಡ್ಬಿಟ್ಟಲ್ಲೇ. ದ್ರೋಹ ಲವ್ವರ್ಗೆ ದ್ರೋಹ, ಫ್ರೆಂಡ್ಶಿಪ್ಗೂ ದ್ರೋಹ. ಏಯ್ ಹುಚ್ಚಿ, ನೀನಿನ್ನು ನಿಜವಾದ ಜೀವನ ಅನ್ನೋ ಮನೆ ಹೊಸ್ಲಲ್ಲಿ ನಿಂತಿದ್ಯಾ, ಒಳಗ್ ಬಂದ್ರೆ ಪೆಚ್ ಬಿದ್ದೋಗ್ತೀಯ. ಇಲ್ಲಿ ಸಂಬಂಧಿಗಳಿರೋದಿಲ್ಲ, ಸೈಕೋಪ್ಯಾತ್ ಕಿಲ್ಲರ್ಗಳಿರ್ತಾರೆ. ಯಾಮಾರಂದ್ರೆ ಮುಗೀತು, ಬಗಣಿ ಗೂಟಾನೆ. ಅರ್ಥ ಆಗ್ಲಿಲ್ಲ ಅಲ್ಲ? ಅವತ್ ನಾವ್ ಜಾಗಿಂಗ್ ಹೋಗಿದ್ ದಿನ ನೀನ್ ಹೇಳಿದ ಮಾತುಗಳು ನನ್ ತಲೆ ಲೈಟ್ ಆಗಿ ಕೊರಿಯಕ್ ಶುರು ಮಾಡಿದ್ವು. ನಾನು ಸೂರ್ಯನ್ ಮನೆ ಹತ್ರ ಹೋದೆ, ಅಲ್ಲಿ ಗೊತ್ತಾಯ್ತು ಅವನ ಅಸ್ಲಿ ಮುಖ. ಅಲ್ಲಿಗೆ ಅಲ್ಲಿಗೆ ಡೈವರ್ಸ್ ವಿಷಯವಾಗಿ ಅವ್ರನ್ನ ಮೀಟ್ ಮಾಡಕ್ ಬಂದಿದ್ಲು. ಅವಾಗ್ಲೇ ಅವಳನ್ ಫಸ್ಟ್ ನೋಡಿದ್ದು, ಆಗ ಗೊತ್ತಾಯ್ತು ಅವಳು ಕೈ ತುಂಬಾ ಸಂಬಳ ತಗೊಳ್ಳೋ ಕೆಲ್ಸದಲ್ಲಿದ್ದಾಳೆ ಅಂತ. ಕಂಡ ಕೈ ಕೊಟ್ಟು ಹೋಗಿದ್ದಾನೆ ಅಂತ ಪ್ರೇಮದ ನೆಪದಲ್ಲಿ ಬುಸ್ಗುಡ್ತಿದ್ ನನ್ ಕಾಮಾನು ತೀರಿಸ್ಕೊಂಡೆ. ಅವನ್ ಮಾತು ಕೇಳಿ ಅವನನ್ನ ಅಲ್ಲೇ ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತು. ಕಂಟ್ರೋಲ್ ಮಾಡ್ಕೊಂಡೆ, ಆಮೇಲೆ ಡಿಸೈಡ್ ಮಾಡಿದೆ ಏನಾದ್ರೂ ಮಾಡಿ ಅವನು ಬುದ್ಧಿ ಕಲಿಸ್ಲೇಬೇಕು ಅಂತ. ಅವನ ದಾರಿಲೇ ಹೋಗಿ ಅವನ ನನ್ನ ದಾರಿಗೆ ತರೋ ಪ್ರಯತ್ನ ಮಾಡಿದೆ. ನಾನು ಅವನಿಗೆ ದುಡ್ಡು ಕೊಡೋದು ನಿಲ್ಲಿಸಿದೆ. ಹಣ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಅವನಿಗೆ ಗೊತ್ತಾಗ್ಲಿ ಅಂತ ಗಾಡಿ EMI ನ ಕಂಟಿನ್ಯೂ ಮಾಡ್ಕೊ ಅಂತ ಹೇಳಿದೆ. ತನ್ನ ಹುಡುಗಿ ಇನ್ನೊಬ್ಬ ಹುಡುಗನ ಜೊತೆ ಓಡಾಡಿದ್ರೆ ಈ ಹುಡುಗರಿಗೆ ತಡ್ಕೊಳಕ್ಕಾಗೋದಿಲ್ಲ. ಆ ವೀಕ್ನೆಸ್ ನ ಇಟ್ಕೊಂಡು ನಾನು ಮದನ್ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿದೆ. ಅದು ಅವನಿಗೆ ಹರ್ಟ್ ಆಯ್ತು. ಆಮೇಲೆ ಅವನು ತಿದ್ಕೋತಾನೆ ಅಂತ ಅನ್ಕೊಂಡೆ. ಇಲ್ಲ, ಅವನ್ ಬದಲಾಗ್ಲಿಲ್ಲ. ಈಗ ಹೇಳೆ ರಾಜಿ, ನಾನು ಮಾಡಿದ ತಪ್ಪ, ಅವನಿಗೆ ಮನಸ್ಸು ಕೊಟ್ಟಿದ್ದ ತಪ್ಪ, ಅವನನ್ನ ನಂಬಿದ ತಪ್ಪ, ಅವನನ್ನ ಪ್ರೀತಿಸಿದ ತಪ್ಪ, ಇಲ್ಲ ಅವನಿಂದ ಪ್ರೀತಿ ನಿರೀಕ್ಷೆ ಮಾಡಿದ ತಪ್ಪ ಹೇಳೆ. ನೀನೇನ್ ಹೇಳ್ತೀಯ, ನೀನಿನ್ನೂ ಎಳೆ ನಿಂಬೆಕಾಯಿ. ಸೂರ್ಯ ಮಲ್ಲಿಗೆ ನರಳಿಸಕ್ ಬಂದಿದ್ದಾನೆ ಅನ್ಕೊಂಡೆ. ಇಲ್ಲ, ಅವನ್ ಬಂದಿದ್ದು ಅವಳನ್ನ ಸುಡಕ್ಕೆ, ಸುಟ್ಟು ಬೂದಿ ಮಾಡಕ್ಕೆ. ಹೇಳೆ ಹೇಳೆ ರಾಜಿ, ಮನುಷ್ಯ ಮನುಷ್ಯನ್ನ ನಂಬ್ಕೊಳ್ದೆ ಇನ್ಯಾರನ್ನೇ ನಂಬ್ಕೊಳಕ್ಕಾಗುತ್ತೆ? ಯಾಕೆ ನನ್ನ ಲೈಫಲ್ಲೇ ಈ ರೀತಿ ಆಗ್ತಿದೆ? ನಾನು ಯಾಕೆ ಅನ್ಯಾಯ ಮಾಡಿದ್ದೀನಿ? ಎಲ್ಲರೂ ಯಾಕೆ ನನ್ನ ಈ ರೀತಿ ಉಪಯೋಗಿಸ್ಕೋತಿದ್ದಾರೆ? ಹೇಳೆ ರಾಜಿ ಹೇಳೆ. ರಾಜಿ, ನನ್ನ ಲೈಫಲ್ಲೇ ನಾನು ಯಾವತ್ತೂ ಕಣ್ಣೀರು ಹಾಕಿಲ್ಲ ಕಣೆ, ಅಂತ ಗಟ್ಟಿ ಗುಂಡಿಗೆ ಇರೋಳು ನಾನು. ಆದರೆ ಇವತ್ತು ಇವತ್ತು ಅಳ್ತಾ ಇದ್ದೀನಿ, ಯಾಕೆಂದ್ರೆ ಈ ಮಳೆ ನನ್ನ ಕಣ್ಣೀರು ಯಾರಿಗೂ ಕಾಣಲ್ಲ. ಅದಕ್ಕೆ ಅದಕ್ಕೆ ಕಣೆ, ಗಂಡ ಕೈ ಕೊಟ್ಟು ಹೋದ, ಸೂರ್ಯ ಕೆಟ್ಟದಾಗಿ ಮಾತಾಡ್ದ, ಈ ಸಮಾಜ ನನ್ನ ಸೂಳೆ ಅಂತು. ಆದ್ರೆ ನೀನು ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲೆ. ನೋಡು ಸೂರ್ಯ, ಮಲ್ಗೆ ನಿನ್ ಮನ್ಸು ಕೊಟ್ಟಿರೋ ತಪ್ಪಿಗೆ ನಿನ್ನ ಸುಮ್ನೆ ಬಿಟ್ಟಿದ್ದಾಳೆ. ನನ್ನಂತವಳಾಗಿದ್ರೆ ನೀನ್ ಇಷ್ಟಲ್ಲಿ ಜೈಲ್ ಕಂಬಿ ಎಣಿಸ್ಬೇಕಾಗಿತ್ತು. ಮಲ್ಗೆ ಪ್ರೀತಿ ನಿಂಗ್ ಸಿಗ್ಬೇಕು ಅಂದ್ರೆ ನೀನ್ ಅದೃಷ್ಟ ಮಾಡಿರ್ಬೇಕು. ಯಾರ ಕೈಗೂ ಸಿಗ್ದೇ ಇರೋ ಅವಳು ನಿನ್ನಲ್ಲಿ ಅದೇನ್ ನೋಡಿದ್ಲೋ ಗೊತ್ತಿಲ್ಲ, ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಲು. ಈಗ್ಲೂ ಕೂಡ ಅವಳು ನಿನ್ನ ಮರ್ತಿಲ್ಲ. ನಿನ್ನ ಬಿಟ್ಟಿರೋಕಾಗ್ದೆ ನೀರಿಂದ ತಗ್ ಮೀನ್ ತರ ಒದ್ದಾಡ್ತಿದ್ದಾಳೆ. ಹೋಗು ಸೂರ್ಯ ಹೋಗು, ನಿನ್ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋ, ಅವಳ ಹತ್ರ ಕ್ಷಮೆ ಕೇಳು. ರಾಜಿ, ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀನಿ, ಅವಳಗ್ ಮುಖ ತೋರ್ಸಕ್ಕೂ ಲಾಯಕ್ಕಿಲ್ಲ. ಒಂದ್ ವೇಳೆ ನಾನ್ ಹೋದ್ರೆ ಅವಳು ನನ್ ಕ್ಷಮಿಸ್ತಾಳ? ಹಾ, ಹೆಣ್ಣು ಕ್ಷಮೆಯ ಧರಿತ್ರಿ, ಅವಳು ಭೂಮಿ ತರ ಎಲ್ರನ್ನೂ ಕ್ಷಮಿಸ್ತಾಳೆ. ಮಲ್ಗೆ ನೋಡಕ್ಕಷ್ಟೇ ತಪ್ಪು, ಅವಳ ಮನ್ಸು ಬೆಣ್ಣೆ ತರ, ಅವಳು ಮಗು ತರ. ಅವಳಿಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತಾನೆ ಗೊತ್ತಾಗಲ್ಲ. ಅಂತ ಮನ್ಸನ್ನ ಗಾಸಿ ಮಾಡ್ಬೇಡ. ಹೋಗು ಸೂರ್ಯ, ಅವಳು ಇವಾಗ್ಲೂ ನೀನ್ ಬರ್ತೀಯ ಅಂತ ಕಾಯ್ತಾ ಇರ್ತಾಳೆ. ನಿನ್ ಬೈಕ್ ಲೋನ್ ಕೂಡ ಕ್ಲಿಯರ್ ಮಾಡಿ ಮನೆ ಹತ್ರ ತಂದು ನಿಲ್ಲಿಸ್ಕೊಂಡಿದ್ದಾಳೆ. ಇನ್ಮೇಲಾದ್ರೂ ಅವಳ ಹತ್ರ ನಿಯತ್ತಿಂದ ಇರು, ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾನೆ. ಥ್ಯಾಂಕ್ಸ್ ರಾಜ್, ನೀನ್ ನನ್ ಮನ್ಸಿನ ಮುಸ್ಕೊಂಡ್ ತೆರೆದೆ. ಇಲ್ಲ ಅಂದಿದ್ರೆ ಲೈಫ್ ಪೂರ್ತಿ ಗಿಲ್ಟಿ ಫೀಲಿಂಗ್ ಇಂದ ಕೊರಗ್ತಾ ಇರ್ಬೇಕಾಗಿತ್ತು. ಈಗ್ಲೇ ಹೋಗ್ತೀನಿ, ಅವಳು ಕಾಲುಗ್ ಬಿದ್ರು ಪರವಾಗಿಲ್ಲ,
ಅವಳ ಹತ್ರ ಕ್ಷಮೆ ಕೇಳ್ತೀನಿ. ಮಲ್ಗೆ, ಐ ಆಮ್ ಸಾರಿ, ದಯವಿಟ್ಟು ನನ್ನ ಕ್ಷಮಿಸು ಮಲ್ಗೆ. ನನಗೆ ನನ್ನ ತಪ್ಪು ಪರವಾಗಿದೆ. ರಾಜಿ ಸಿಕ್ಕಿದ್ಲು, ಎಲ್ಲ ಹೇಳಿದ್ಲು. ನಿನ್ ದೊಡ್ಡ ಮನಸ್ಸಿಗೆ ತುಂಬಾ ಥ್ಯಾಂಕ್ಸ್ ಮಲ್ಗೆ. ಹೌದು, ನಾನ್ ಕೇವಲ ಶೋಕಿಗಾಗಿ ದುಡ್ಗಾಗಿ ನಿನ್ನ ಪ್ರೀತಿಸೋ ತರ ನಾಟಕ ಆಡ್ದೆ. ನಿನ್ನ ತುಂಬಾ ಮಿಸ್ ಯೂಸ್ ಮಾಡ್ಕೊಂಡೆ ಮಲ್ಗೆ. ನಿನ್ ಪ್ರೀತಿ ಮುಂದೆ ನಾನ್ ಚಿಕ್ಕವನಾಗ್ಬಿಟ್ಟೆ ಮಲ್ಗೆ. ನನಗೊಂದು ಅವಕಾಶ ಮಾಡ್ಕೊಡ್ತೀಯ? ಜೀವನ ಪೂರ್ತಿ ನಿನಗ್ ಸಣ್ಣ ನೋವು ಕೊಡ್ದಾಗ ನೋಡ್ಕೊಳ್ತೀನಿ. ನಾನ್ ಬದ್ಲಾಗಿದ್ದೀನಿ. ನನ್ಗೀಗ ನೀನ್ ಬೇಕು, ನೀನ್ ಬೇಕು, ನಿನ್ ಪ್ರೀತಿ ಬೇಕು. ನಾವ್ ಹೀಗ್ ದೂರ ದೂರ ಇದ್ರೆ ತಾನೇ ಪ್ರಾಬ್ಲಮ್. ಇನ್ಮೇಲೆ ಆಗಲ್ಲ, ನಾವ್ ಇವತ್ತೇ ಮದ್ವೆ ಆಗ್ಬಿಡೋಣ. ನೀನ್ ರೆಡಿ ಆಗಿ ನಾವ್ ಹೊಸ ಗಾಡಿ ತಗೊಂಡ್ ಪೂಜೆ ಮಾಡಿಸ್ಕೊಂಡ್ ಬಂದ್ವಲ್ಲ ಆ ದೇವಸ್ಥಾನದ ಹತ್ರ ಬಾ. ನಾನಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿರ್ತೀನಿ. ಮಲ್ಗೆ, ನೀನ್ ಬರ್ತೀಯ ತಾನೆ? ಮಲ್ಗೆ ಪ್ಲೀಸ್ ಹೇಳು, ಬರ್ತೀಯ ಅಲ್ವಾ? ಬರ್ತೀನಿ. ಸಾರಿ ಮಲ್ಗೆ, ಇನ್ ಮುಂದೆ ಯಾವತ್ತೂ ಈಗ ಹಾಕ್ದಿರೋ ತರ ನೋಡ್ಕೊಳ್ತೀನಿ. ಸರಿ, ಲೇಟ್ ಆಗ್ತಿದೆ, ಬಾ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತು ನಾಂ ಕಂಠೆ ಬದ್ಧಾಮಿ ಸುಭಗೇ ತ್ವಂ ಜೀವ ಸರದಶ್ಯತಂ. ಮದ್ವೆಗೆ ಅಪ್ಪ ಅಮ್ಮನ್ ಕರಿಬೇಕಿತ್ತು ಅನ್ನಿಸ್ತಿದ್ಯಾ? ಏ ನೋ ನೋ, ಅವ್ರ ಮದ್ವೆಗೆ ನಮ್ಮನ್ ಕರೆದಿದ್ರ? ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ಬಳಿಕ ಪ್ರಯತ್ನಿಸಿ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ಬಳಿಕ ಪ್ರಯತ್ನಿಸಿ. ಮಲ್ಗೆ, 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 ಯಾಕೆ ಹೀಗೆ ಕೂತಿದ್ಯಾ? ಮನೆಯೆಲ್ಲ ಕತ್ಲು? ನಾನಲ್ಲಿ ನಿನ್ಗೋಸ್ಕರ ಕಾಯ್ತಾ ಇದ್ದೆ. ಯಾಕೆ ಮಲ್ಗೆ, ಯಾಕೆ ಬರ್ಲಿಲ್ಲ ನೀನು? ಹೇಳು ಮಲ್ಗೆ, ಬರ್ತೀನಂತ ಹೇಳಿ ಯಾಕೆ ಬರ್ಲಿಲ್ಲ? ಮನೇಲಿ ಒಬ್ಳೆ ಏನ್ ಮಾಡ್ತಾ ಇದ್ದೆ? ಸಿನಿಮಾ ನೋಡ್ತಿದ್ದೆ. ಸಿನಿಮಾನ? ಯಾವ ಸಿನಿಮಾ? ಮಲ್ಲಿಗೆ ಪಾರ್ಟ್ ಟೂ. ಅದರಲ್ಲಿ ನೀನೇ ಹೀರೋ, ನಾನೇ ಹೀರೋ. ಹಲೋ, ಗೊತ್ತಾಯ್ತು ಹೇಳಿ ಬಾಸ್. ನಾಳೆ ಕೆಲಸಕ್ಕೆ ಬರಬೇಡ, ನಿಂಗೆ ಬರಬೇಕಾಗಿರೋ ಸ್ಯಾಲರಿನ ನಿನ್ನ ಅಕೌಂಟ್ಗೆ ಜಮಾ ಮಾಡ್ತೀನಿ. ರಾಜೇಶ್,
ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಕೆಲಸದಿಂದ ತೆಗ್ದಾಕು ಅಂತದ್ದು ನಾನೇನ್ ಮಾಡಿದ್ದೀನಿ? ಓ ಮದನ್, ರೆಡಿಯಾಗಿಲ್ಲ, ಹೊರಟಾಗಿದೆ. ಹೌದು, ದೇವಸ್ಥಾನಕ್ಕೆ ಹೊರಟಿದ್ದೆ. ಓ, ಹಾಗಾದ್ರೆ ನನ್ನಿಂದ ತೊಂದರೆ ಆಯ್ತು ಅನ್ಸುತ್ತೆ, ನಾನು ಹೊರಡ್ತೀನಿ. ಹಾಗೇನಿಲ್ಲ, ಬನ್ನಿ, ಕಾಫಿ ಮಾಡ್ತೀನಿ, ಕುಡ್ಕೊಂಡು ಹೋಗಿವ್ರಂತೆ. ಏನ್ ಮಾಡ್ತಾ ಇದ್ಯಾ ಇವ್ರ ಆಸ್ಕರ್? ನಾನ್ ನಿನ್ನ ನೀ ತರದವನು ಅಂತ ಅನ್ಕೊಂಡಿರ್ಲಿಲ್ಲ. ನಾನು ನಿನ್ನ ಆ ತರದವಳು ಅಂತ ಅನ್ಕೊಂಡಿರ್ಲಿಲ್ಲ. ಈ ವಿಡಿಯೋ ನೋಡೋವರೆಗೂ ಲೇ, ಇಷ್ಟು ದಿನ ನಿನ್ನಿಂದ ಡೈರೆಕ್ಟ್ ಆಗಿ ಪಡ್ಕೊಳ್ತಿದ್ದೆ, ಇನ್ಮೇಲೆ ಅದನ್ನ ಇನ್ಡೈರೆಕ್ಟ್ ಆಗಿ ಪಡ್ಕೊಳ್ತೀನಿ. ನೋಡ್ತಾ ಇರು, ನೋಡ್ತಾ ಇರು, ನೋಡ್ತಾ ಇರು, ನೋಡ್ತಾ ಇರು. ಮಲ್ಗೆ, ಮಲ್ಗೆ, ಬಾಗಿಲು ತೆಗೀರಿ. ಮಲ್ಗೆ, ಪ್ಲೀಸ್ ಓಪನ್ ದ ಡೋರ್. ಮಲ್ಗೆ, ಬಾರೋ, ಬಾ, ನನ್ ರೇಪ್ ಮಾಡ್ತೀಯಾ? ಮಾಡು, ಬಾ, ಬಾರೋ, ರೇಪ್ ಮಾಡ್, ಬಾರೋ. ರೂಮ್ಗೆ ಹೋಗಿ ಬಾಗ್ಲಾಕೊಂಡು ಸೂಯಿಸೈಡ್ ಮಾಡ್ಕೋತೀನಿ ಅನ್ಕೊಂಡ್ಯಾ? ನಾನ್ ಯಾಕೋ ಮಾಡ್ಕೊಳ್ಳಿ ಸೂಯಿಸೈಡ್? ಇಷ್ಟು ಸುಂದರವಾಗಿರೋ ದೇಹನ ನಾನ್ ಯಾಕೆ ಹಾಳು ಮಾಡ್ಕೊಳ್ಳಿ? ನಿನ್ನಂತ ಕಾಮ ಪಿಶಾಚಿಗಳು ಸುಖ ಕೊಡಕ್ಕಾದ್ರು ನಾನ್ ಇನ್ನು ಬದುಕಿರ್ಬೇಕು ಕಣೋ. ಥೂ, ನನ್ ಮಕ್ಕಳ, ಒಂದ್ ಹೆಣ್ಣಲ್ಲಿ ನಿಮಗ್ ಸೆಕ್ಸ್ ಬಿಟ್ರೆ ಬೇರೆ ಏನು ಕಾಣಲ್ವಾ? ಅವಳಿಗೂ ಒಂದ್ ಮನ್ಸಿದೆ, ಅದ್ರಲ್ಲೂ ಭಾವನೆಗಳಿವೆ ಅಂತ ನಿಮ್ಗೆ ಯಾರಿಗೂ ಅನ್ಸೋದೇ ಇಲ್ವಾ? ಇನ್ನೆಷ್ಟು ಯುಗ ಬೇಕ್ರು ನಿಮ್ಗೆ ಹೆಣ್ಣನ್ ಅರ್ಥ ಮಾಡ್ಕೊಳಕ್ಕೆ? ಅವತ್ತಿನಿಂದ ಇವತ್ತಿನ ತನಕ ಬರೀ ಅವಳನ್ ಭೋಗದ ವಸ್ತು ತರಾನೇ ನೋಡ್ತಾ ಬಂದ್ರಲ್ರು. ಥೂ, ನಿಮ್ ಗಂಡಸ್ರ ಜನ್ಮಕ್ ಬೆಂಕಿ ಹಾಕ. ಹೇಳ ಮಗ, ನೀನ್ ಕೊಟ್ಟಿದ್ದ ದೇಸಿ ಪ್ರಾಡಕ್ಟ್ ಸೂಪರ್ ಹಿಟ್ ಮಗ. ಸುಮ್ನೆ ಟ್ರೈಲ್ಗೆ ಅಂತ ಹಂಗ್ ಬಿಟ್ಟೆ, ಕಿತ್ಕೊಂಡು ಹೋಗ್ತಾ ಇದೆ ಮಗ. ರಾತ್ರೋರಾತ್ರಿ ಇಡೀ ಮೈಸೂರು ನೋಡಿದೆ. ಇಷ್ಟೊತ್ತಿಗೆ ನಿನ್ ಮಲ್ಗೇನೋ ಅದನ್ನ ನೋಡಿರ್ಬೋದು. ಒಳ್ಳೆ ರಿವೆನ್ ತಗೊಂಡಂಗಾಯ್ತು ಬಿಡು ಮಾ, ಬೆಳಿಗ್ಗೆ ಸಿಗು, ಒಳ್ಳೆ ಪೇಮೆಂಟ್ ಕೊಡ್ತೀನಿ. ಅಯ್ಯೋ, ನಿನ್ ಅಯ್ಯನ್ ಕುಡಿಯೋ ನೀರಲ್ಲಿ ಏನೋ ಅಳ್ಳಾಡ್ಸಿ ಎಲ್ಲ ಹಾಳ್ ಮಾಡ್ಬಿಟ್ಟಲ್ಲೋ. ಇಡೋ ಫೋನ್ ಸುವರ್. ಅಯ್ಯೋ, ಮಲ್ಗೆ, ಅದು ಮುಟ್ಬೇಡ ನನ್ನನ್ನ.
ನನ್ನ ಫ್ರೆಂಡ್ ಮಾಡಿದ ಕಷ್ಟ ಕೆಲಸದಿಂದ ಇಷ್ಟೆಲ್ಲ ಆಗೋಗಿದೆ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಪ್ಲೀಸ್ ನನ್ನ ನಂಬು. ನಾನೇನೋ ಮಾಡಕ್ ಹೋಗಿ ಅದೇನೋ ಆಗೋಗಿದೆ. ಅಯ್ಯೋ ದೇವ್ರೆ. ಮಲ್ಗೆ, ನಾವು ಈ ಊರ್ ಬಿಟ್ಟು ದೂರ ಹೋಗ್ಬಿಡೋಣ. ಇಲ್ಲಿದ್ರೆ ಈ ಜನ ಈ ಮೀಡಿಯಾ ನಮ್ಮನ್ನ ಬಿಡಲ್ಲ. ನಾನು ನಿನ್ ಬಿಟ್ಟಿರೋಕಾಗಲ್ಲ ಮಲ್ಗೆ. ಇದ್ರೂ ನಿನ್ ಜೊತೆ, ಸತ್ರೂ ನಿನ್ ಜೊತೆ. ನನ್ನ ನಂಬು ಮಲ್ಗೆ, ಬಾ ದೂರ ಹೋಗ್ಬಿಡೋಣ. ಈ ಊರಿನ ಸಹವಾಸವೇ ನಮಗ್ ಬೇಡ. ವಿಷಯ ಹೇಳಬೇಕು. ನಾನೀಗ ಪ್ರೆಗ್ನೆಂಟ್. ಹೌದಾ? ಒಳ್ಳೇದಾಯ್ತು ಬಿಡು, ಎಕ್ಸ್ಟ್ರಾ ಎಫರ್ಟ್ ಹಾಕೋದು ತಪ್ಪು. ಹೀಗೆ ಒಂದು ಸುಂದರವಾದ ವಾತಾವರಣದ ಮಧ್ಯೆ ಒಂದು ಪುಟ್ಟ ಮನೆ ಮಾಡ್ಕೊಳ್ಳೋಣ. ನೀನ್ ಮನೆ ವಾರ್ತೆ ನೋಡ್ಕೊಂಡು ನನ್ನ ಮಗುನ್ ಚೆನ್ನಾಗಿ ಬೆಳೆಸ್ಬೇಕು. ನಾನ್ ಸಂಜೆ ತನಕ ಕಷ್ಟಪಟ್ಟು ದುಡ್ದು ಮನೆಗೆ ಬರ್ತೀನಿ. ನೀನ್ ಬಾಗ್ಲಲ್ಲೇ ನಿಂತ್ಕೊಂಡು ನನಗೋಸ್ಕರ ಕಾಯ್ತಾ ಇರ್ಬೇಕು. ನಾನು ಬಂದ ಕೂಡ್ಲೇ ನನ್ನ ಮಗು ಓಡ್ ಬಂದ ಅಪ್ಪ ಅಂತ ಚಂಗಂತ ರಪ್ಕೊಂಡಾಗ ಅವತ್ತಾಗಿ ಟ್ರೈನ್ ಪೂರ್ತಿ ಧಡಕ್ಕಂತ ಮಾಯ ಹಾಕ್ಬಿಡ್ಬೇಕು. ಮಲ್ಗೆ, ಆರ್ ಯು ಆಲ್ ರೈಟ್? ಐ'ಮ್ ಫೈನ್. ನಿಧಾನ. Ha 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 ha!